ಬ್ಯಾಸರಾದ ನಿಮ್ಮ ಮನಸ್ಸಿಗೆ ಮನರಂಜನೆ ನೀಡಾಕ ನಿಮಗ್ ಖುಷಿ ಮಾಡಾಕ ನಮ್ಮ ನಕಲಿ ನಾಗ ತುದಗಾಲ ಮೇಲೆ ನಿಂತಾನ ನೋಡ್ರಿ. ಅದಕ್ಕಿಂತ ಮುಂಚೆ ಈ ನಮ್ಮ ನಕಲಿ ನಾಗ ಯಾರು, ಇವನ ತಂದೆ ತಾಯಿ ಯಾರು, ಎಲ್ಲಿ ಮಠ ಸಾಲಿ ಕಲ್ತಾನು, ಏನ್ ಕೆಲಸ ಮಾಡ್ತಾನು ಅನ್ನೋದನ್ನ ಊಟ ಪರಿಚಯ ಮಾಡ್ಕೊಳ್ರ ನೀವು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕನ್ಫ್ಯೂಸ್ ಆದ್ರಿ ಏನ್ರಿ, ನಾ ಕಾಮಿಡಿ ಟೈಮ್ ಗಣೇಶ್ ಅಲ್ರಿ, ನನ್ನ ಹೆಸರು ನಕಲಿ ನಾಗಿ ಅಂತ. ನಕಲಿ ಅನ್ನೋ ಅಡ್ಡಸ್ ನಮ್ ತಾತ ಮುತ್ತಾತನಿಂದ ನಮ್ಗೆ ಪ್ರಿಯ ಆಗಿ ಬಂದೈತ್ರಿ. ನಮ್ಮ ಅಜ್ಜ ನಕಲಿ ಮಾಡೋರ್ದಾಗ 4441 ಮಂದಿನ ಮೀರ್ ಸಣ್ರಿ ಅವ. ನಮ್ಮ ಅಜ್ಜ ಮಾಡೋ ನಕಲಿ ಕೇಳಿ ನಯನನು 41 ವರ್ಷದ 30 ಮುದಿಕ್ ನಾಚ ನೀರಾಗಿ ನಕ್ ನಕ್ 32 ಕಳ್ಕೊಂಡು ನನ್ನ ಜೀವನದಲ್ಲಿ ನಿನ್ನಂತ ನಕಲಿ ಮಾಡೋ ಸುಳೆ ಮಗ ನಾನು ಎಂದು ನೋಡಿಲ್ಲ. ನೀನು ಮಾತ್ರ ಬಿಡಲ್ಲ ಅಂತೇಳಿ 4 ಜಮೀನನ 4 ನಮ್ಮ ಅಜ್ಜನ ಹೆಸರಿಗೆ ಮಾಡಿ 42 ವರ್ಷ ಜೊತೆಗೂಡಿ 43 ಹೆಣ್ಮಕ್ಳು ನಾಡಿದ್ರು. ಹುಟ್ಟಿದಂತ 43 ಹೆಂಗಸರು ನಕಲಿ ಮಾಡ್ಕೊಂತ 4 ದಿಕ್ಕಿಗೆ ಹೋಗಿ 40 ಆದವರು ಒಳ್ಳೆ ಒಬ್ರು ಬಂದಿಲ್ರಿ. ನೀವು ಇದುವರೆಗೆ ಕೇಳಿ ದೂರ ನಮ್ಮ ಅಡಿಬಿಟ್ಟಿ ಸುಳೆ ಮಗನ ಅಜ್ಜನ ಇಷ್ಟ್ರಿ. ಇನ್ನು ನಮ್ಮಪ್ಪ ನಕಲಿ ಮಾಡೋರ್ದಾಗ 400 ದೇಶದಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡ್ರಿ ಅವ. ನಮ್ಮಪ್ಪ ಏನಾರ ನಕಲಿ ಮಾಡಿರೋನು ನಕ್ ನಕ್ ಬಾಯಾಗ ನೋಣ ಒಕ್ಕೊಂಡು ಹೊಟ್ಟೆ ಉಣ್ಣಾಗ ಯಾವ ಉಣ್ಣನ ಆಪರೇಷನ್ ಮಾಡಿಸ್ಕೋಬೇಕಂತ ಡಾಕ್ಟರ್ ಅಂತ ಹೋದಾಗ ಡಾಕ್ಟರ್ಗೂ ನಗು ತಡೆ ಹಾಕಾಗದ ನರ ಕಟ್ ಮಾಡಿ ನರ್ಕ ಕಳಿಸಿದ್ರು ನೆನೆಸಿ ನೆನೆಸಿ ನಗಬೇಕು. ಅಷ್ಟು ನಕಲಿ ಮಾಡ್ತಾನ್ರಿ ನಮ್ಮಪ್ಪ. ಮತ್ತಿನ್ನು ನಾ ಏನು ಸಾಲಿ ಬಾಳ ಕಲ್ತಿಳ್ರಿ, 1ನೇ ಕ್ಲಾಸ್ ವಡ್ರಟ್ಟಾಗ, 7ನೇ ಕ್ಲಾಸ್ ಯಲಬುರ್ಗದಾಗ, 3ನೇ ಕ್ಲಾಸ್ ಮೂಡುಲಿಗ್ಯಾಗ, 4ನೇ ಕ್ಲಾಸ್ ನೌಲ್ಗುಂದಾಗ, 5ನೇ ಕ್ಲಾಸ್ ಅಫಜಲ್ಪುರದಾಗ, 6ನೇ ಕ್ಲಾಸ್ ಹತ್ತಿಣ್ಯಾಗ, 7ನೇ ಕ್ಲಾಸ್ ಯಡಿಯೂರಾಗ, 8ನೇ ಕ್ಲಾಸ್ ಯಾದಗಿರಿಯಾಗ, 9ನೇ ಕ್ಲಾಸ್ ಮುಂಬೈದಾಗ, 10ನೇ ಕ್ಲಾಸ್ ಧಾರವಾಡಕ್ಕೆ ಬಂದ್ಬಿಟ್ನೆ ರೀ. ಅವನು ದಾದಾಗಿರಿ ಮಾಡ್ಕೊಂತ 10 ಕಲ್ತರು, 10ನೇ ಕ್ಲಾಸ್ ಏನ ಪಾಸ್ ಆಗ್ಲಿಲ್ಲ. ಮತ್ತ ನಾ ಹೆಂಗ್ ಪೇಪರ್ ಬರ್ದೀನಿ ಅಂತೀರಿ? ನಾನು ಕೊಟ್ಟಂತ ಪ್ರಶ್ನೆ ಪತ್ರಿಕದೊಳಗಿನ 1 ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದ, ಅದ್ ಹೆಂಗೈತ್ ಹಂಗಾಬಾರ್ದು. ಎಲ್ಲಾರ್ಗಿಂತ ಮೊದ್ಲು ಪೇಪರ್ ಕೊಟ್ಟು ಬಂದವ್ ನಾನಾ ರೀ, ಆದ್ರೆ ಅವನು 10ನೇ ಕ್ಲಾಸ್ ಪಾಸ್ ಆಗ್ಲಿಲ್ಲ. ಮತ್ ಪೇಪರ್ ತಿದ್ದ ಮಾಸ್ತರ್ ರೊಕ್ಕ ಬೇಕಾದ್ರೆ ಚೆಕ್ ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ ಮನೆಗೆ ಹೆಣ್ಮಕ್ಳು ಇದ್ರೆ 5% ವರದಕ್ಷಿಣೆ ತಗೊಳ್ದ, ಸೌದತ್ತೆ ನಡೆಯೋ ಸಾಮೂಹಿಕ ಮದುವೆಯಾಗ ಸಿಂಪಲ್ ಆಗಿ ತಾಳಿ ಕಟ್ಟಿ ಎಲ್ಲವನ್ನ ಪಾದ ಮುಟ್ಟಿ ಆಲ್ ಇಂಡಿಯಾ ಟೂರ್ ಹೊಡೆದು 9 ಒಂದು ಮಗು ಹೊಡೆದು ಅದ ಖುಷಿಯಾಗಿ ನಾಯಿ ಕುಡಿದು ನಾಯಿ ಹಂಗ ನೀಯತ್ತಾಗಿ ಅಂಗಿ ಚಂಡ ತೊಳ್ಕೊಂತ ಎಮ್ಮಿಕರ ಸಗಣಿ ಬೆಳ್ಕೊಂತ ಸಾಯಿ ಮಾಟ ಅಳಿತಾನಕ್ಕಿರ್ತೀನಿ, ದಯವಿಟ್ಟು ನನಗೆ ಫೋನ್ ಮಾಡ್ರಿ ಅಂತ ಮೊಬೈಲ್ ನಂಬರ್ ಬರ್ದಿದ್ಯ. ಆದ್ರೂ ಯಾರು ಫೋನ್ ಹಚ್ಚಲಿಲ್ರಿ, ಯಾಕಂದ್ರೆ ನನ್ನ ಮೊಬೈಲ್ಗೆ ನಾನು ಸಿಮ್ ಕಾರ್ಡ್ ಹಾಕ್ಸಿಲ್ರಿ. ಮತ್ತ ಚಟ ಗಿಟ್ಟ ಅಂತ ನನ್ಗೆ ಯಾವ ಕೇಳಬೇಡ್ರಿ, ಚುಟ್ಟ ಗಿಟ್ಟ ಏನ್ ಸೇದೋದಿಲ್ರಿ. ಮತ್ತ ಒಟ್ಟು ಬ್ಯಾಸರಾದ ಗಾಂಜಿ ಹೇಳ್ತೀನಿ, ಇಲ್ಲಾಂದ್ರೆ ಮಂದಿ ಸೇದಿ ಹೋಗ್ದ ಕೊರಬಿಡಿಸಿರ್ತೀನಿ. ಕುಡಿಯಾದಂತ ಕೇಳಬೇಡ್ರಿ, ಅವನವನ್ನ ಸರಗಿರ ಏನ್ ಕುಡಿಯೋದಿಲ್ರಿ, ಯಾಕಂದ್ರೆ ಈಗ ಅವ್ ಬಂದಾಗ್ಯಾವ್ರಿ. ಕುಡಿಯರ್ ಏನಾರ ಕಂಪ್ನಿ ಕೂಡ ಕರ್ಕೊಂಡು ಹೋದ್ರೆ ಅವನವನ್ನ ಕಂಠ ಪೂರ್ತಿ ಸ್ಟ್ಯಾಂಡರ್ಡ್ ಕಂಟ್ರಿ ಕುಡ್ದು ಬಾರದೊಳಗಿನ ಬಾಟ್ಲಿ ಹೊಡೆದು ಬಿಲ್ ಕೇಳಕ್ ಬಂದವ್ರ ತಲೆ ಮ್ಯಾಗ ಜಡ್ದು ಮತ್ತ ಬಾರ್ ಮಾಲೀಕನ ಒಟ್ಟು ಬಡ್ದು ಅವನ ಕಡೆಯಿಂದ ಒಟ್ಟು ವಾದಿಸ್ಕೊಂಡು ಕಡಕದಿಂದ ನಡ್ಕೊಂತ ಮನೆಗೆ ಬರ್ತೀನಿ. ಮತ್ತ ಯಾವ ಹುಡುಗಿಯರ್ನು ನಾನು ಕಣ್ಣೆತ್ತಿ ನೋಡಂಗಿಲ್ರಿ, ಕಣ್ಣು ಹೊಡೆದು ಕೈ ಸೊನ್ನೆ ಮಾಡಿ ಕರೆದ್ರ ಅವನು ಅವ್ರ ಮನೆ ಮುಂದೆ 4-5 ತಿರುಗಾಡಿ ಇದ್ದಿಲ್ಲು ತಲೆಯಾಗಿ ಬಿತ್ತಿ ಮುತ್ತು ಕೊಟ್ಟು ಮುಂದಕ್ಕೆ ಬರಿಸಿ ಕೈಯಾಗ ಕತ್ತಿ ಬಟ್ಲ ಕೊಟ್ಟು ಕಣ್ಮರೆ. ಮತ್ತ ನಾ ಯಾರ ತಂಟಕ್ ಹೋಗೋದಿಲ್ರಿ, ಮತ್ತ ನನ್ ತಂಟಕ್ ಏನಾದ್ರು ಬಂದ್ರ ಅವನು ಜಂಟಿ ಮಾಡ್ಕೊಂಡು ಒಂಟಿ ಇದ್ದಾಗ ಕಂಟಿ ಮರಿ ಕರ್ಕೊಂಡೋಗಿ ಎಂಟಿ ಪಾರದಿಂದ ಹೊಡೆದು ಸಾಯಿಸಿ ಎಂಟಿಯಾರಿ ಬಂದ್ಬಿಡ್ತೀನಿ. ನಮ್ ನಕಲಿ ನಾಗ ಬಸ್ ಸ್ಟ್ಯಾಂಡ್ ಬಂದ್ ಕೂಡಲೇ ಒಂದು ಕೆಂಪನ ಪಡ್ಡಿ ಕಣ್ಣಿಗೆ ಬಿಡ್ತೈತ್ರಿ. ಪರಿಚಯ ಇಲ್ಲದ ಹುಡುಗಿನ ಹೆಂಗ್ ಮಾತಾಡಿಸ್ತಾನಂದ್ರ ನಮ್ಮ ನಾಗ ನೋಡ್ರಲ್ಲ. ಇದು ಯಾವ್ದ್ರಿ ಕೆಂಪನ ಪಡ್ಡಿ, ಮಸ್ತ್ ಡ್ರೆಸ್ ಹಾಕೊಂಡು ಶಿಸ್ತು ಟ್ರಿಮ್ ಆಗಿ ರಸ್ತಾದಾಗ ನಿಂತೈತಿ, ನೋಡಿರ ಸುಸ್ತಾಗಬೇಕ ಅವ್ನ ಅವನ. ಇರ್ಲಿ ವಿಚಾರ ಮಾಡಿ ನೋಡಮ್ಮ. ಹಲೋ ಮೇಡಮ್, ಬೆಂಗಳೂರು ಎಕ್ಸ್ಪ್ರೆಸ್ ಬಸ್ ಓದ್ತೇನ್ರಿ. ಅಲ ಇವನವನ ಮಾತಾಡ್ಸಿದ್ರ ಮಾತಾಡ್ವತ್ತಳ್ರಿ, ಫಿಗರ್ ಮೂಕಿ ಕೈ ತೋ ಎಂಬಲ್ಲ, ಹೋಗ್ಲಿ ಬಿಡ್ರಿ, ನಿಮ್ ಹೆಸರ ಹೇಳ್ರಲ್ಲ ಒಟ್ಟ. ಹೆಸರು ಕೇಳಿದ್ರ ನೀಲಾ ನೀಲಾಂಬರಿ ಅಂತ ಹಾಡಾಡ್ತಾಳ. ಓ, ಈ ಫಿಗರ್ ಹೆಸರು ನೀಲಾಂಬರಿ ಇರ್ಬೇಕು. ಇರ್ಲಿ, ನಿಮ್ಮಪ್ಪ ನಿಮ್ಮವನ ಹೆಸರು ಒಟ್ಟು ಹೇಳ್ರಲ್ಲ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ? ಯಪ್ಪ, ಇದು ಟೋಟಲಿ ಮೆಂಟಲ್ ಗಿರಾಕಿರ್ಬೇಕಂತ ಕಾಣಿಸುತ್ತ. ಏನ್ ಕೇಳಿದ್ರು ಬರೀ ಹಾಡಿನಾಗ ಹೇಳ್ತಾಳಿಕ್ಕಿ. ಹೋಗ್ಲಿ, ನೀವು ಎಲ್ಲಿ ಮಟ್ಟ ಸಾಲಿ ಕಲ್ತಿರ್ರಿ ಮೇಡಮ್ ಅರ? ನಿನ್ ಮಂಜಳ ಆಗ್ಲಿ, ಇದು ಯಾಕೋ ಪೂರ್ವ ರಾಂಗ್ ಹಿಡಿಯಕತ್ತಿತ್ತಲ್ರಿ. ಈಕೆ ಡ್ರೆಸ್ ಆಕಾರ ವಿಕಾರ ನೋಡಿರ್ ನಾ ಏನೋ ಎಮ್ಮೆ ಗಿಮ್ಮೆ ಆಗಿರ್ಬೇಕು ಅನ್ಕೊಂಡಿದ್ದೆ. ಈಕೇನ ಸಾಲಿನ ಮುಂದ್ ಕಲ್ತಿಲ್ರಿ, ಹಿಂದ್ ಕಲ್ತಾಳ ಅಂತ ಕಾಣಿಸುತ್ತ. ಇರ್ಲಿ, ನಿಮ್ದು ಯಾವ ಊರ್ರಿ ಮೇಡಮ್ ಅರ? ನಿಮ್ಮೂರು ನಮ್ಮೂರು ನಮ್ಮೂರೇ ನಿಮ್ಮೂರು, ಎಲ್ಲಿಂದ ಬಂದ್ರೆ ಏನು ಜಾಣ, ನಿನ್ನಂತ ಚಲವನ್ನ ಕಂಡಿಲ್ಲ ನಾನ. ಯಪ್ಪ, ಈ ಫಿಗರ್ ನನಗಾ ಗಂಟು ಬೀಳಂಗ್ ಕಾಣಕತ್ತೈತಲ್ರಿ. ಯಾರೋ ಬರಬರಿ ಈಕೆಗೆ ಕೈ ಕೊಟ್ಟಾರಂತ ಕಾಣಿಸುತ್ತ. ಮತ್ತೆ ಪ್ರೀತಿಯಾಗಿ ಏನಾರು ಫೇಲ್ ಆಗಿರಿ ಏನ್ರಿ ಮೇಡಮ್ ಅರ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
ಯಪ್ಪಾ ಇದು ಟೋಟಲ್ ಮೆಂಟಲ್ ಪೇಷಂಟ್ ಅಂತ ಕಾಣಿಸುತ್ತ್ರಿ. ನಾ ಏನಾರ ಈಕಿ ಜೋಡ ಮಾತಾಡ್ಕೊಂತ ನಿಂತೀನಂದ್ರೆ ಗ್ಯಾರಂಟಿ ಧಾರವಾಡ ಉಚ್ಚ ಆಸ್ಪತ್ರೆ ಸೇರ್ತೀನಿ. ಅದಕ್ಕಿಂತ ಮುಂಚೆ ನಾ ಓಡಿ ಹೋಗೋದ ಬೆಸ್ಟ್ ಅಂತ ಕಾಣಿಸುತ್ತ. ನಾ ಒಂಟೆ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದ ನಾ ಸಂದೇಶವ ತಂದಾಗ. ಹುಡುಗಿನ ಮಾತಾಡ್ಸಿ ಮನೆ ಕಡೆ ಬರುವಾಗ ನಮ್ಮ ನಾಗಿನ ಚಡ್ಡಿ ದೋಸ್ತ ಮಂಜಾ ಎದುರಿಗೆ ಭೇಟಿ ಆಗ್ತಾನ್ರಿ. ಅವನಿಗೆ ಶಾಯಿರ್ ಹೇಳ್ತಾನ. ಆ ಶಾಯಿರ್ಗಳನ್ನ ನಾ ಹೇಳ ಚಲೋ ಅಲ್ರಿ, ಅವನ ಬಾಯಿಂದ ನೀವು ಅಟ್ ಕೇಳ ಹೆಂಗ ಹೇಳ್ತಾನು. ಏನಾಗ್ಯ ಬಾದನಾತು ಭೇಟಿನಾಗಿಲ್ಲಲು, ಕಾಲೇಜಿನ ಎಷ್ಟ್ ಚಂದ ಹೇಳ್ತಿದ್ದು ಶೈರಿನ ಬಾದನಾತು ಕೇಳಲು ಹೋಗಿಪ್ಪ ನಾಕ್ ಶೈರಿನ. ಹಂಗಾದ್ರೆ ಕೇಳು, ಗೆಳತಿ ನಿನ್ನ ನೆನದರ ಸಾಕು ದುಃಖ ಬರುತ್ತೈತಿ ಉಕ್ಕಿ, ಗೆಳತಿ ನಿನ್ನ ನೆನದರ ಸಾಕು ದುಃಖ ಬರುತ್ತೈತಿ ಉಕ್ಕಿ, ಯಾಕಂದ್ರೆ ನಾವಾಗಲಿಲ್ಲ ಜೋಡಿ ಹಕ್ಕಿ, ಇದಕ್ಕೆ ಕಾರಣ ನಿಮ್ಮ ಮನೆಯಾಗಿರುವ ಲಕ್ಕಿ. ಗೆಳೆಯ ಹುಬ್ಬಳ್ಳಿಯಲ್ಲಿ ಒಂದು ಹುಡುಗಿ ಪ್ರಿಯತಮ ಪ್ರಿಯತಮ ಎನ್ನುತ್ತ ರೂಮಿನೊಳಗೆ ಕರೆದೊಯ್ದು ನನ್ನ ಕಿಸೆ ಖಾಲಿ ಮಾಡಿ ಪ್ರಿಯತಮ್ಮ ಹೊರಟು ಹೋಗು ಎಂದಳಲ್ಲು ಅಡ್ನಾಡಿ. ಗೆಳತಿ ನಾನೊಬ್ಬ ಹಳ್ಳಿ ಪೆದ್ದ, ನಿನ್ನ ಪ್ರೀತಿ ಸಲುವಾಗಿ ನಾನಾದೆ ಎಲ್ಲದಕ್ಕೂ ಸಿದ್ಧ, ಆದ್ರೆ ನೀ ಮನಸ್ಸಿಲ್ಲೆಂದಾಗ ನಾನಾಗಲು ಬಯಸಿದ ಗೌತಮ ಬುದ್ಧ. ಗೆಳತಿ ನೀ ನಕ್ಕು ನಕ್ಕು ನನ್ನ ಮನಸ್ಸು ಕದ್ದಿ, ಗೆಳತಿ ನೀ ನಕ್ಕು ನಕ್ಕು ನನ್ನ ಮನಸ್ಸು ಕದ್ದಿ, ನಾ ತಿನ್ನುತ್ತಿದ್ದೆ ರಾಗಿ ಮುದ್ದಿ, ಆಗ ಬಂತು ನಿನ್ನ ಮದುವೆ ಸುದ್ದಿ. ಆ ಮದುವೆ ಸುದ್ದಿ ಕೇಳಿ ಬರ್ತಾ ಇಲ್ಲ ನನಗ ಸ್ವಲ್ಪನೂ ನಿದ್ದೆ. ಗೆಳೆಯ ಕಾಲೇಜ್ ಕಲಿಯಕ್ಕೆ ನಾ ಹೋಗಿಬಿಟ್ಟೆ, ಚಂದ ಚಂದ ಹುಡುಗಿಯರ ಬೆನ್ನತ್ತಿ ಬಿಟ್ಟೆ, ಕೊನೆಗೊಂದು ಹುಡುಗಿಗೆ ಲವ್ ಲೆಟರ್ ಕೊಟ್ಟೆ, ಅವಳ ಅಣ್ಣನಿಂದ ನಾ ವಜತ ತಿಂದು ಬಿಟ್ಟೆ, ಅದೇ ಮೂಡಲ್ಲಿ ಹೋಗಿ ಪರೀಕ್ಷೆ ಬರೆದು ಬಿಟ್ಟೆ, ನಂದು ರಿಸಲ್ಟ್ ಆತು ಎರಡು ಮಟ್ಟೆ, ಅಲ್ಲಿಂದ ನಾ ಕಾಲೇಜ್ಗೆ ಹೋಗುವುದನ್ನೇ ಬಿಟ್ಟೆ. ಹುಡುಗಿ ಹಳ್ಳಿಯಲ್ಲಿ ಇದ್ದಾಗಿತ್ತು ನಿನ್ನ ಜಡಿ ನಾಗರ ಹಾವಿಗಿಂತ ಕಡೆ, ನೀ ಪ್ಯಾಟಿ ಸೇರಿದಾಗ ಆತು ನಿನ್ನ ಜಡಿ ಕೋಳಿ ಪುಚ್ಚಕ್ಕಿಂತ ಕಡೆ. ಗೆಳೆಯ ನಾ ಫೋನ್ ಮಾಡಿದಾಗ ನನ್ನವಳು ಮಾತನಾಡಿದರೆ ಜೇನುತುಪ್ಪ ಕುಡಿದಂತೆ, ಒಂದು ವೇಳೆ ಅವರಪ್ಪ ಮಾತನಾಡಿದರೆ ಜೇನುಳ ಕಡಿದಂತೆ. ಗೆಳತಿ ನಿನ್ನಗೋಸ್ಕರ ಪೊಲೀಸರ ಕೈಯಲ್ಲಿ ವಧಿಸ್ಕೊಂಡು ಪರೀಕ್ಷೆಯಲ್ಲಿ ಕಾಪಿ ಚೀಟಿ ತಂದು ಕೊಟ್ಟೆ, ಆದರೆ ನಿನ್ನ ರಿಸಲ್ಟ್ ಬಂದಾಗ ನೀನನ್ನೇ ಮರೆತು ಬಿಟ್ಟೆ. ಗೆಳೆಯ ಮೂರಿಂಚಿನ ಸಿಗರೇಟು ಸೇದಲವಲು ಬಂಬಾಟು, ಮೂರಿಂಚಿನ ಸಿಗರೇಟು ಸೇದಲವಲು ಬಂಬಾಟು, ಮುಚ್ಚಿಸುವುದು ಶ್ವಾಸಕೋಶದ ಗೇಟು, ತೆಗೆಸುವುದು ನರಕಕ್ಕೆ ಬೇಗನೆ ಟಿಕೆಟ್. ಗೆಳೆಯ ಮಹಾತ್ಮ ಗಾಂಧಿ ಅಂದು ಹೇಳಿದ ಎಂದೆಂದಿಗೂ ಸತ್ಯವೇ ಮೇಲು, ಆ ಸತ್ಯವನ್ನೇ ಪಾಲಿಸಿ ನಾನಾದೆ ಎಲ್ಲದರಲ್ಲೂ ಪೇಲು, ಸತ್ಯ ಹೇಳಿದ ಅದಕ್ಕೆ ಉಡಾಳ ಹುಡುಗರು ಸೇರಿ ಮುರಿದಾಕಿದ್ರು ನನ್ನ ಕೈ ಕಾಲು. ನೀವು ಕರೆವಾಯ್ತು ದೋಸ್ತ, ಹಳ್ಳದ ದಂಡೆಗ ನಮ್ಮ ಹುಡುಗಿ ದಾರಿ ಕಾಯಕತ್ತಿರ್ತೈತಿ, ನಾ ಹೋಗಿ ಬರ್ತೀನಿ ಬಾ ದೋಸ್ತ. ಆತು ಹೋಗಿ ಬಾ ದೋಸ್ತ. ಗೆಳಾಗ ಶಾಯಿರಿ ಹೇಳಿ ಮನೆಗೆ ಬರುವಾಗ ಊರಾಗ ಇಲೆಕ್ಷನ್ ಪ್ರಚಾರ ಬಾಳ ಜೋರ್ ನಡೆದಿರ್ತೈತಿ. ಪಕ್ಷದ ಪರವಾಗಿ ಮಾತಾಡಂತೇಳಿ ಕೈಗೆ ಮೈಕ್ ಪಟ್ಕೊಡ್ಲೆ ಭಾಷಣ ಮಾಡ್ತಾನು, ಆಗ ನಮ್ಮ ನಕಲಿನಾಗ ಹೆಂಗ್ ಭಾಷಣ ಮಾಡ್ತಾನ ನೀವು ಕೇಳ್ರಿ. ಮಾನ್ಯ ಮತ ಬಾಂಧವರಿ, ಹಾಗು ಹಿಂದ ಕುಂತ ಹಿರಿಯರೇ, ಮುಂದ ಕುಂತ ಮುದುಕಿಯರೇ, ಎಡಕ್ಕೆ ಕುಂತ ಎಡವಟ್ಟರೆ, ಬಲಕ್ಕೆ ಕುಂತ ಬದ್ಮಾಸಿಗರೇ, ನಿಮ್ಮ ಸರ್ವಾಂಗಕ್ಕೂ ನನ್ನ ನಮಸ್ಕಾರಗಳು. ನೀವೆಲ್ಲರೂ ನನ್ನನ್ನು ಆರಿಸಿ ತಂದು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರ ಮೊದಲು ಎಲ್ಲಾ ಕಡೆ ಕರೆಂಟ್ ತಗಸಿ ಪ್ರತಿ ಮನಿ ಮನಿಗೊಂದು ಮೇಣ ಬತ್ತಿನ ಪ್ರಿಯಾಗಿ ಹಂಚ್ತೀನ್ರಿ, ಯಾಕಂದ್ರ ಕರೆಂಟ್ ಹಿಡಿದು ಯಾರು ಸಾಯಬಾರ್ದಂತ ಈ ಒಂದು ಯೋಚನೆ ಐತ್ರಿ. ತಲೆ ಹಿಡ್ಕ ಮುಖ್ಯಮಂತ್ರಿ ಅಂತ ಜನ ಬಿರುದು ಕೊಟ್ಟರು ಪರವಾಗಿಲ್ಲ, ಅಧಿಕೃತವಾಗಿ ವೇಷವಾಟಿಕೆ ಮಾಡಕ್ಕೆ ಫುಲ್ ಪರ್ಮಿಷನ್ ಕೊಡಿಸ್ತೀನ್ರಿ. ಅವನವನ ಬಂದಂತ ಆದಾಯನ ಗಂಡಸತ್ತಾರಿಗೆ, ಮುಪ್ಪಾನ್ ಮುದುಕರಿಗೆ, ಕೈಕಾಲ್ ಕಟ್ಟಾದವರಿಗೆ ಹೆಲ್ಪಿಂಗ್ ಯೋಜನೆ ಅಂತೇಳಿ ತಿಂಗಳ ತಿಂಗಳ 500 ರೂಪಾಯಿ ರೊಕ್ಕ ಬರಂಗ್ ಮಾಡ್ತೀನ್ರಿ. ಈಗಿರೋ ಮಹಿಳಾ ಮೀಸಲಾತಿ ಕ್ಯಾನ್ಸಲ್ ಮಾಡಿ ಎಲ್ಲಾ ರಂಗದಲ್ಲೂ ಮಹಿಳೆಯರಿಗೆ ಮೀಸಲಾತಿ ಇರಬೇಕು ಅಂತ ಒಂದು ಯೋಜನೆ ಜಾರಿಗೆ ತರ್ತೀನಿ. ಎಲ್ಲಿ ನೋಡಿದ್ರೆ ಬರೀ ಹೆಣ್ಮಕ್ಳೇ ಕಣ್ಣಿ ಕಾಣ್ಬೇಕ್ರಿ. ನಮ್ಮ ರಾಜ್ಯದಾಗಿನ ಎಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಡವಿ ಒಂದ್ ರೀತಿ ಸಣ್ಣ ಸಣ್ಣ ಗುಡಿಸಲು ಕಟ್ಟಿಸ್ಕೊಡ್ತೀನ್ರಿ, ಯಾಕಂದ್ರೆ ಭೂಕಂಪ ಆಗಿ ನಡಕ್ ಸಿಕ್ಕಿ ಯಾರು ಸಾಯಬಾರ್ದು ಅಂತೇಳಿ ಒಂದು ಪ್ಲಾನ್. ಮತ್ತ ಊರು ಹೊರಗರಿಯೋ ಗಟಾರಿ ನೀರನ್ನ ಊರು ಒಳಗಡೆ ಹರಿಸಿ ಓಣಿ ಓಣಿಗೊಂದು ಸಣ್ಣ ಡ್ಯಾಮ್ ನಿರ್ಮಿಸಿ ಮೊದಲು ನೀರಿನ ಸಮಸ್ಯೆ ಬಗೆಹರಿಸ್ತೀನ್ರಿ. ಪ್ರತಿ ಹಳ್ಳಿ ಹಳ್ಳಿಗೆ ಮನೆಗೊಂದು ಬೀರು, ಓಣಿಗೊಂದು ಬಾರ್ ಅಂತ ಮಾಡಿ ವಾಟ್ರಿಗಿಂತ ಕ್ವಾಟ್ರ್ ಜಾಸ್ತಿ ಸಪ್ಲೈ ಮಾಡಿಸ್ತೀನ್ರಿ ಅವನವನ, ಯಾಕಂದ್ರೆ ಕುಡುಕು ನಮ್ಮ ದೇಶದ ಬಗ್ಗೆ ಬಹಳ ಚಿಂತೆ ಮಾಡ್ತಿರ್ತಾರೆ ಅವರು. ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆದವ್ರಿಗೆ ಲವ್ ಮ್ಯಾರೇಜ್ ವೇತನಂತ ತಿಂಗಳ ತಿಂಗಳ ಪಗಾರ ಬರಂಗ್ ಮಾಡ್ತೀನ್ರಿ. ದೇಶದಲ್ಲಿರುವ ಎಲ್ಲಾ ಸೊಳ್ಳೆಗಳ ಸಭೆ ಕರೆದು ಪ್ರಾಣಿ ಪಕ್ಷಿ ಮನುಷ್ಯರಿಗೆ ದಯವಿಟ್ಟು ಕಡಿಬೇಡಿ ಅಂತೇಳಿ ಶಾಂತಿ ಒಪ್ಪಂದ ಮಾಡ್ಕೊಂತೀನಿ. ನನ್ನ ಸರ್ಕಾರದ ಸೊಳ್ಳೆ ಪರದೆ ಗುಡ್ ನೈಟ್ ಮಜ್ಜದಾನಿ ಉಪ ಮಾಡೋದ ಬೇಕಾಗಿಲ್ರಿ. ಕತ್ತಿ ಎತ್ತು ಎಮ್ಮಿ ದನ ಕರುಗಳೇ ನನ್ನ ಸರ್ಕಾರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿಸ್ತೀನ್ರಿ, ಯಾಕಂದ್ರೆ ದುಡ್ಡು ದುಡ್ಡು ಸಾಕಾಗೈತಂತ ಮೊನ್ನೆ ನಮ್ಮ ಮನೆ ಮುಂದೆ ಸ್ಟ್ರೈಕ್ ನಡೆಸಿದ್ದು. ಅದಕ್ಕೋಸ್ಕರ ನೀವೆಲ್ಲರೂ ನನ್ನ ಕತ್ತೆ ಗುರ್ತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರ್ಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ.
ಭಾಷಣ ಮಾಡಿ ಮನೆಗೆ ಬಂದು ನೋಡ್ತಾನು ಉದಯ ಟಿವಿ ಕ್ರೈಮ್ ಸ್ಟೋರಿ ವಿಭಾಗಕ್ಕೆ ಇವಾಗ ಮಾತಾಡಕ್ಕ ಇಂಟರ್ವ್ಯೂ ಬಂದಿರ್ತೈತಿ. ಆಗ ನಮ್ಮನ್ನ ಆಗ ಉದಯ ಟಿವಿ ಆಫೀಸ್ಗೆ ಬರ್ತಾನ್ರಿ, ನಿನಗೆ ಕ್ರೈಮ್ ಸ್ಟೋರಿ ಮಾತಾಡಕ್ ಕೊಟ್ರೆ ಹೆಂಗ್ ಮಾತಾಡ್ತೀವಿ ಅಂತ ಕೇಳ್ತಾರೆ. ಆಗ ನಮ್ಮನ್ನ ಕ್ಲೀನ್ ಆಗಿ ಕ್ರೈಮ್ ಸ್ಟೋರಿ ಹೇಳ್ತಾನ್ರಿ, ಹೆಂಗ್ ಹೇಳ್ತಾನ ನೋಡ್ರಿ. ಡಾಕ್ಟ್ರು, ಡಾಕ್ಟರ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಆದ್ರೆ ಇಲ್ಲೊಬ್ಬ ಡಾಕ್ಟರ್ ಇದಾನೆ, ಹೆಸರು ಪಂಡ್ರಪಟ್ಟಿ ಪಾಂಡು ಅಂತ. ಇವನ ಬಲ ವಿಚಿತ್ರ ಕಂಡ್ರಿ, ಯಾವ್ದಾದ್ರು ಪೇಷಂಟ್ ತೋರಿಸ್ಕೊಳ್ಳಕ್ ಬಂದ್ರೆ ಮೈ ಕೈ ಮುಟ್ಟಿ ಚೆಕ್ ಮಾಡಲ್ಲ, ಸೂಜನು ಹಾಕಲ್ಲ, ಗುಳಿಗೆನು ಕೊಡಲ್ಲ, ಆದ್ರೂ ಜನ ಇವನು ಡಾಕ್ಟರ್ ಡಾಕ್ಟರ್ ಅಂತ ಕರೀತಾರೆ. ಇವನ ಹತ್ರ ತೋರಿಸ್ಕೊಳ್ಳಕ್ ಬರೋ ಪೇಷಂಟ್ ಸಹಿತ ವಿಚಿತ್ರ ಇರ್ತಾವ ಕಣ್ರಿ. ಒಂದ್ ಸಾರಿ ಒಬ್ಬ ಹುಡುಗನ ಮೂಗಲ್ಲಿ ಶೇಂಗ ಕಾಳು ಸಿಕ್ಕಾಕೊಂಡಿತ್ತು. ಇದಕ್ಕೆ ಏನ್ ಮಾಡ್ಬೇಕು ಅಂತ ಈ ಡಾಕ್ಟರ್ ಹತ್ರ ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ, ಮೂಗ್ನಾಗಿರೋ ಶೇಂಗಾ ಕಾಳು ತೆಗಿಯಕ್ ನನಗ್ ಬರಲ್ಲ, ಸೀದಾ ಎಣ್ಣೆ ತೆಗಿಯೋ ಗಾಂಗೇರ್ ಮನೆ ಕರ್ಕೊಂಡು ಹೋದ್ರೆ ಮೂಗ್ನಾಗ ಮಿಷನ್ ಇಟ್ಟು ತಿರುಗಿ ಗರಂ ಮಾಡ್ತಾರಿ, ಎಣ್ಣೆನು ಬರುತ್ತೆ, ಮೂಗನು ಕ್ಲೀನ್ ಆಗುತ್ತೆ ಅಂತ ಐಡಿಯಾ ಕೊಡ್ತಾನೆ ಕಣ್ರಿ. ಕೇಳಿದ್ರಲ್ಲ ಯಾವ ರೀತಿ ಸಲಹೆ ಕೊಡ್ತಾನಂತ, ಹುಟ್ಟಿರೋದ ತಿನ್ನಾಕಂತೇಳಿ ಇದ್ದುದಿಲ್ಲು ತಿಂದು 200 ಕೆಜಿ ದಪ್ಪ ಆಗಿದ್ದ ನಮ್ಮ ಕಡದಬ್ಬಿ ಕಮಲೇಶಿ ನಡೆದಾಡಕ್ ತ್ರಾಸ ಆಕೈತಿ, ಹೊಟ್ಟಿ ತಳಗಾಗಕ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಯಾವ್ದಾದ್ರು ರೈಲು ಹಳಿಗೆ ಹೋಗಿ ಮಲ್ಕೊಂಡ್ರೆ ರೈಲು ಬಂದು ಹೊಟ್ಟಿ ಮ್ಯಾಗ ಹಾದೋಗುತ್ತೆ, ತಕ್ಷಣ ನಿನ್ನ ಹೊಟ್ಟಿ ತಳಗಾಗುತ್ತೆ ಅಂತ ಅನ್ಕಂಡ್ರಿ. ನಮ್ಮ ಮಗ್ಲ ಮನಿ ಮಲ್ಯ ಮದುವೆಗೆ ಹೋಗಿ ಸಿಕ್ಕಾಪಟ್ಟೆ ತಿಂದು ಸಂಡಾ ಸಚ್ಕೊಂಡ ಕಣ್ರಿ, ಸಂಡಾಸ್ಗೆ ಹೋಗಿ ಹೋಗಿ ಸುಸ್ತಾದ ಮಲ್ಯ ಈ ಡಾಕ್ಟರ್ ಅಂತ ತೋರಿಸ್ಕೊಳ್ಳಕ್ ಬಂದ್ರೆ, ಸಂಡೋಸ್ಗೆ ಕುಂತ ಮೇಲೆ ಸಾಂಬಾರ್ದಿಂದ ನಿನ್ನ ಕುಂಡಿ ತೊಳ್ಕೊಂಡೆ ಸಂಡಾಸ್ ಕಮ್ಮಿ ಆಕೈತಿ ಅಂತ ಐಡಿಯಾ ಕೊಡ್ತಾನೆ ಕಣ್ರಿ. ಡಾಕ್ಟರ್ ಹೇಳಿದ್ದು ಕರೆ ಇರ್ಬೇಕಂತೇಳಿ ನಮ್ಮ ಮಲ್ಯ ಸಾಂಬಾರ್ದಿಂದ ಕುಂಡಿ ತೊಳ್ಕೊಂಡೆ ಬಿಟ್ಟ. ಆಮೇಲೆ ಶುರುವಾಯ್ತು ನೋಡಿ ಉರಿ ಕಾಟ, ಉರಿ ಕಾಟ ತಾಳಾರ್ದೆ ವೈಕ ಬಡ್ಕೊಳಕ್ ಶುರು ಮಾಡ್ತಾನೆ. ಕುಂಡಿ ಗತ್ತಿದ ಉರಿ ಹಾಸ್ಬೇಕಂತೇಳಿ 16 ಅಂಡೆ ನೀರ್ ತಂದು ಸುರಿದ್ರು, ಉರಿ ಕಮ್ಮಿ ಆಗೋದಿಲ್ಲ ಕಣ್ರಿ. ಆಮ್ಯಾಗ ಮುನ್ಸಿಪಾಲ್ಟಿಯಿಂದ 300 ಟ್ಯಾಂಕ್ ನೀರ್ ತರಿಸಿ ಸುರಿದ್ರು, ಉರಿ ಮತ್ತೆ ಹತ್ತು ಹೊರತು ಕಡಿಮೆ ಆಗೋದಿಲ್ಲ ಕಣ್ರಿ. ಇದನ್ನ ಕಂಡ ನಮ್ಮ ಪಕ್ಕದ ಮನಿ ಪಾರವ್ವ ಕೈ ಕಾಲು ಕಟ್ಟಿ ಆಲ್ಮಟ್ಟಿ ಡ್ಯಾಮ್ಗೆ ಹೋಗಿದ್ರೆ ಉರಿ ಕಡಿಮೆ ಆಗುತ್ತಂತ ಸಲಹೆ ಕೊಡ್ತಾಳ ಕಣ್ರಿ. ಇವಳು ಹೇಳಿದ್ದು ಸತ್ಯ ಇರ್ಬೇಕಂತ ಕೈ ಕಾಲು ಕಟ್ಟಿ ಆಲ್ಮಟ್ಟಿ ಡ್ಯಾಮ್ ತಂದು ಹೋಗಿದ್ರೆ ನಮ್ಮಲ್ಲಿ ಮುಂಜಾನೆ 3 ಗಂಟೆಕ್ ಮನೆ ಮುಂದಿನ ನಳದ ತುದಿಯಾಗಿಂದ ಹೊರಗೆ ಬಂದಂತ ಕಣ್ರಿ. ಕ್ರೈಮ್ ಸ್ಟೋರಿ ಇಂಟರ್ವ್ಯೂ ಕೊಟ್ಟ ಮೇಲೆ ಹಳ್ಳಿ ಊರಿಗೆ ಹೋಗಾಕ ಬಸ್ ಯಾರ ಇರಂಗಿಲ್ಲ ಇವಾಗ, ಏನ್ ಮಾಡ್ಬೇಕಂತ ತೆಲಿಕಟ್ಟು ಕುಂತಾಗ ಬಸ್ ಸ್ಟ್ಯಾಂಡ್ ನಾಗ ಭೇಟಿ ಆದ ನೀಲ ಅವನು ಮುಂದ ಹಾರ ಹೋಗ್ತಾಳ. ತಕ್ಷಣ ಕುರ್ಮಾಮ ವೇಷ ಧರಿಸಿ ಆ ನೀಲಾಂಬರಿಗೆ ಭವಿಷ್ಯ ಹೇಳಿ ಬಸ್ ಯಾರದ ಮಾಡ್ಕೊಂಡು ಊರಿಗೆ ಬರ್ತಾನ್ರಿ. ನಾಗ ಆ ನೀಲಾಂಬರಿಗೆ ನಮ್ಮ ನಕಲಿನ ಆಗ ಯಾವ ತರ ಭವಿಷ್ಯ ಹೇಳಿದ್ ಗೊತ್ತೇನ್ರಿ? ರಾಮಕೊಂಡಡು ಹನುಮಂತಣ್ಣ ಭವಿಷ್ಯ ಹೇಳ್ತೀನಿ ಕೇಳಿರ ಬಾಬು, ಹೇಳಿದ ಮಾತು ಸುಳ್ಳಾಗಿಲ್ಲ, ಸತ್ಯವನ್ನ ಹೇಳ್ತೀನಲ್ಲ, ಕತ್ತಿಗೆ ಕೊಂಬಿಲ್ಲ, ಕೋಳಿಗೆ ಹಲ್ಲಿಲ್ಲ, ಹಾವಿಗೆ ಕಾಲಿಲ್ಲ, ಏಡಿಗೆ ತಲೆಯಿಲ್ಲ. ಜೈ ರಾಮಕೊಂಡಡು, ರಾಮಕೊಂಡಡು ಕಾಂಚನಂ ಕಾರಿಸಿದ್ದಿ. ಏ ಕುರುಮಾಮ, ನಂದಟ್ ಭವಿಷ್ಯ ಹೇಳ್ಬಾರ ಕೇಳ್ತೀನಿ. ನಿಮ್ ಹೆಸರು? ನನ್ನ ಹೆಸರ ನೀಲಾಂಬರಿ ಅಂತ. ನೋಡ್ರಿ ನೀಲಾಂಬರಿ, ನಿಮ್ದ ಕನ್ಯೆ ಕೆಳಗಡೆ ತುಲಾರಾಶಿ ಐತಿ, ಘಾತಕ ವಾರದ ಮಂಗಳವಾರ ಮಠ ಮಠ ಮಧ್ಯಾಹ್ನ ಮ್ಯಾಗ 3 ಗಂಟೆ ಬಿಟ್ಟಿರಿ. ನಿಮ್ಮ ಮನಸ್ಸು ಬಹಳ ಚಂಚಲ ಐತ್ರಿ, ಕುಂತಲ್ಲಿ ಕುಂದ್ರು ಹೊತ್ತು ನಿಂತಲ್ಲಿ ನಿಂದ್ರು ಹೊತ್ತು ಮಲ್ಕೊಂಡಲ್ಲಿ ಮಲ್ಗೊಳ್ತು ಮಂಗೇನಾಗ ಹತ್ತಿರ ತಡಕತ್ತೈತಿ. ನಿಮ್ಮ ಗೆಳೆಯ ಗೆಳತಿಯರೆಲ್ಲ ರಾಕಿದ್ರ ಹತ್ತಿರ ಬಂದು ಬಡಿವಾದ ಮಾತೇಳಿ ಬಂಬಾಟ ಬಿಲ್ ಕರ್ಕೊಂಡು ಭಾರಿ ಕಾಯ್ ತಿಂದು ಭಾರತಿ ಹೊಟ್ಟದಾಗ ಭಾರಿ ಬಿಲ್ ಮಾಡ್ತಾರೆ. ಸಪ್ಲೈಯರ್ ಬಂದು ರೊಕ್ಕ ಕೇಳಿದಾಗ ಸಣ್ಣಗ ಚೊಣದಾಗ ಕೈ ಹಚ್ಚಿ ರೊಕ್ಕ ಕೊಟ್ಟಂಗ ಮಾಡಿ ಒಳ್ಳೆ ಕಿಸದಾಗ ಹಾಕೊಂತಾರ ಹೊರ್ತು ಕೈ ಬಿಚ್ಚು ಒಬ್ರು ಕೊಡಂಗಿಲ್ಲ. ನೀ ಹೇಳೋದೆಲ್ಲ ಖರೆ ನೋಡು. ನಿಂದ ತಿಂದು ನಿನಗ ಎದುರಾಗ ಜನ ಬಹಳ ಐತಿ, ಕಷ್ಟ ಬಂದಾಗ ಮರಿಗೆ ದುಃಖ ಬಂದಾಗ ಮರಿಗೆ ಕೊಟ್ಟರ ಕೊಳ್ಳಿ ಕೇಳಕ್ ಹೋದ್ರ ದಾರಿಯಾಗ ನಿಂತು ಚೂರಿ ಹಿಡಿದು ಮಾರಿ ಮಾರಿ ನೋಡ್ತಾರ. ನಿಜ ಐತಲ್ಲ ನನ್ನ ಮಾತು? ಹೌದು, ಬರೋಬ್ರ ಐತ್ ಬಿಡು. ಇದ್ ಮಾತು ಇದ್ದಂಗ ಹೇಳ್ತೀನಿ, ಸಿಟ್ ಆಗಬೇಡ್ರಿ. ನೀ ಕಾಲೇಜ್ಗೆ ಒಂಟ್ರ ಸಾಕು, ಅಲ್ಲಿಲ್ಲದ 70 ವರ್ಷದ ಮಿಠಾಯಿ ಮಾರ ಮುಪ್ಪ ಅನ್ನೋದಕ್ಕೆ ನಿನಗೆ ಗಂಟೆ ಬಿದ್ದೈತಿ. ಆಸ್ತಿ ನಿನ್ನ ಹೆಸರಿಗೆ ಮಾಡಿ 3 ವರ್ಷ ನಿನ್ನ ಕೂಡಿ ಕಂಡದೇವ್ರಿಗೆ ಭಕ್ತಿಲಿ ಬೇಡಿ ಮಡಿಲಾಗ ಒಂದು ಮಗು ನೀಡಿ ಆಡಾಗಲ್ಲ ಹಳ್ಳಕ್ ದೂಡಿ ಓರಿಸಿ ಓಡಿ ಹೋಗ್ತೀನಿ ಅಂತ ಕಾಡಿ ಕಾಡಿ ನಿನ್ನ ಪ್ರೀತಿ ಬೇಡಾಕತ್ತೇನೆ. ನೀ ಕಾಲೇಜಲ್ಲಿ ಒಂದ್ ಹುಡುಗನ ಮನಸಾರೆ ಪ್ರೀತಿ ಮಾಡಾಕತ್ತಿದ್ದಿ, ಹತ್ತಿರ ಹೋಗಿ ಮೆತ್ತಗ ಮಾತಾಡಿ ಇಬ್ರು ಕೂಡಿ ರಾತ್ರಿ ರಾತ್ರಿ ಮನೆ ಬಿಟ್ಟು ಗೋವಾ ಕಡೆ ಓಡಿ ಹೋಗಕ್ಕಂತ ಯೋಚನೆ ನಿಂದೈತಿ. ಆದ್ರೆ ಹುಡುಗ ಮಾತ್ರ ನಿನ್ನ ಕಣ್ಣೆತ್ತಿ ನೋಡವಲ್ಲ, ಕರೆಯತಿಲ್ಲ ನನ್ನ ಮಾತು. ನೀ ಹೇಳೋದೆಲ್ಲ ಬರಪರ ಐತ್ ಬಿಡು, ಮುಂದೆ ಹೇಳ ಮತ್ತ. ನಿಮಗ ಕಂಕಣ ಬಲ ಕೂಡಿ ಬಂದೈತಿ, ಇನ್ನು 3 ತಿಂಗಳೊಳಗ 3 ಮೂಲೆ ದಿಕ್ಕಿನಿಂದ ಅಗರ್ಭ ಶ್ರೀಮಂತ ಹುಡುಗ ನಿನ್ನ ನೋಡಾಕ ಬರತಾನ. ಆ ಹುಡುಗ ನೋಡಾಕ ಹೀರೋ ಇದ್ದಂಗ ಇರ್ತಾನ, ಆದ್ರೆ ಕಣ್ಣಿಲ್ಲ. ಸಣ್ಣ ತಿದ್ದಾಗ ಉಣ್ಣಿ ಕಡ್ದಕ್ಕೆ ಚೊಣ್ಣ ಹಾಕೋ ಜಾಗದಲ್ಲಿ ಆಪರೇಷನ್ ಮಾಡ್ಯಾರ, ಯಾವ ಟೈಮ್ನಲ್ಲಿ ಏನಾಗುತ್ತೆ ಹುಡುಗನಿಗೆ ಗೊತ್ತಿಲ್ಲ. ಇದೇನ್ ಹೇಳ್ತೀಯ ಕುರ್ಮಾಮ ನೀನು? ನಿಮ್ಗೆ ವಿದ್ಯಾದ ರೇಖೆ ಬಹಳ ಕಡಿಮೆ ಐತಿ, ಓದಿದ್ದು ತೆಲಿಗತ್ತಲ್ತು ಬರ್ದದ್ದು ನೆನಪುಳಿವಲ್ತು. ಗೌರ್ಮೆಂಟ್ ನೌಕರಿಗೆ ಅರ್ಜಿ ಹಾಕಿ ಹಾಕಿ ಮನೆಯಾಗಿದ್ದ ರೊಕ್ಕ ಕಾಲ ಹತ್ತಿ ಹೊರತು ಕೆಲಸ ಮಾತ್ರ ಆಗ್ಲಿಲ್ಲ. ಸರ್ಕಾರಿ ನೌಕರಿ ಮಾಡಿಸ್ಕೊಡ್ತೀನಿ ಅಂತ ನಿಮ್ ಸ್ವಾದ್ರ ಮಾವ ನಿಮ್ಮಿಂದ 30,000 ರೂಪಾಯಿ ತಗೊಂಡು ಮನೆ ಬಿಟ್ಟು ಹೋದ ಹಳ್ಳಿ ಬಂದಿಲ್ಲ, ಕರೆಯತಿಲ್ಲ ನನ್ನ ಮಾತು. ಹೌದು, ನೀ ಹೇಳಿದೇನ್ ಕರೆ ಐತಿ, ನಮ್ ಸ್ವಾದ್ರ ಮಾವ 30,000 ರೂಪಾಯಿ ತಗೊಂಡು ಹೋಗ್ಯಾನವ. ಇಷ್ಟೊತ್ತಿಗೆ ನಿಮ್ಗೆ ನೌಕರಿ ಬರಬೇಕಿತ್ತು, ಆದ್ರೆ ನಿಮ್ಗೊಂದು ಕಂಟಕ ಒಂದು ಗಂಟು ಬಿದ್ದೈತಿ, ಹಿಂಗಾಗಿ ನಿಮ್ ಕೆಲಸ ಎಲ್ಲ ಒಳ್ಳೆಯ ಉಂಚಂಗ್ ತೋದಂಗಾಗೈತ್ರಿ. ಅಲ್ಲ ಕುರ್ಮಾಮ, ಮತ್ತೆ ಇದಕ್ಕೆ ಪರಿಹಾರ ಇಲ್ಲನ? ಚಿಂತೆ ಮಾಡ್ಬೇಡ್ರಿ ನೀವು, ನಾ ಕಪ್ಪತ್ ಗುಡ್ಡದಿಂದ ಕರಿಕೆ ಬೇರೆ ಒಂದು ತಂದಿನಿ, ಅದನ್ನ ನಿನ್ನ ಕೈ ಕಟ್ಟಿದ್ರೆ ಸಾಕು ಅಂದ್ಕೊಂಡ ಕರೆ ಸಾಕ್ಪಟ್ಟ ಆಗತೈತಿ. ಮತ್ತ ನೀ ಇಷ್ಟಪಟ್ಟಿರೋ ಹುಡುಗ ಕುಂದ ಅಂದ್ರೆ ಕುಂದಿರ್ತಾನ, ನಿಂದ್ರ ಅಂದ್ರೆ ನಿಂದಿರ್ತಾನ. ಇದನ್ನೆಲ್ಲ ಮಾಡಿ ಕೊಡಕ್ 101 ರೂಪಾಯಿ ಕತ್ ಕೊಡ್ತೀರಿಯಾನ? 101 ರೂಪಾಯಿ ಕೊಡ್ತೀನಿ, ಆದ್ರೆ ಕೆಲಸ ಮಾತ್ರ ಗ್ಯಾರಂಟಿ ಆಗ್ಬೇಕು ನಮಗ. ಅದರಲ್ಲಿ ಅನುಮಾನ ಬೇಡ್ರಿ, ನಾ ಮಾಡಿದ ಕೆಲಸ ಇದುವರೆಗೆ ಫೇಲ್ ಆಗಿಲ್ಲ, ಫೇಲ್ ಆಗೈತೆ ಅಂತ ಒಬ್ರು ಹಳ್ಳಿ ಬಂದಿಲ್ಲ. ನನ್ನ ಕಡೆ ಮಾಡಿಸ್ಕೊಂಡು ಹೋದ ಹುಡುಗಿಯರು ಹಳ್ಳಿ ಬರ್ತಾರತ್ತು ಒಬ್ರು ಬಿಟ್ಟಿಲ್ಲ. ಅಷ್ಟು ನನ್ನ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ನನ್ನ ಅಡ್ರೆಸ್ ತಗೋರಿ. ಯಾವ್ದಕ್ಕೂ ಇಲ್ಲಿ ಹೇಳಲ್ಲ. ನಕಲಿ ನಾಗ ಕೇರಪ್ಪ ಚಡ್ಡಪ್ಪನವ್ರ ಮಗ ಚಿಡ್ಡಪ್ಪ,
ಕಾರ್ಕುಡಿ ನಿಲಯ ಬಳ್ಳೊಳ್ಳಿ ನಗರ ತಾಲೂಕು ತೊಗರಿ ಜಿಲ್ಲಾ ಗುಗ್ರಿ ಸಾಕಿನ ಒಳಗೆ ಸಿಕ್ಕರವಾದಿರಿ. ಇನ್ನು ಎರಡು ತಿಂಗಳು ಬಿಟ್ಟು ಇದೇ ತಾರೀಕಿ ಇದೇ ಜಾಗಕ್ಕೆ ಬರ್ತೀನಿ. ನಿನ್ನ ಕೆಲಸ ಆದ್ರೆ ನನ್ನ ಲವರ್ಗೆ ನೀ ಹಾಕೊಂಡಿರೋ ಮೈ ಮ್ಯಾಗಿನ ಜಂಪರ್ ಮೊದಲು ಮಾಡ್ಕೊಡ್ಬೇಕು. ನನಗೆ ಜಂಪರ್ ಏನ್ ಮಾಡ್ತೀಯಾ, ಸೀರೆ ಮೊದಲು ಮಾಡ್ಕೊಡ್ತೀನಿ, ಆದ್ರೆ ಕೆಲಸ ಆಗ್ಬೇಕು ನಮಗ. ಆತು ನಾ ಇನ್ನು ಹೋಗಿ ಬರ್ತೀನಿ. ರಾಮಕುಂಡಡು ಹನುಮಂತಣ್ಣ ಬಹುಜ ಹೇಳ್ತೀನಿ ಕೇಳಿರ ಬಾಬು, ಹೇಳಿದ ಮಾತು ಸುಳ್ಳಾಗಿಲ್ಲ. ಪಂಚಾಕ್ಷರಿ ಗವಾಯಗಳ ಪುಣ್ಯತಿಥಿ ಪ್ರಯುಕ್ತ ಅವರು ಊರಾಗ ಗೌಡ ಮತ್ ಗೌಡ ಅನ್ನೋ ನಾಟಕ ಹಾಕಿರ್ತಾರ್ರಿ. ಆ ನಾಟಕದಾಗ ಅವನ ಗೆಳೆಯನಾದ ಮಂಜ ಗೌಡನ ಪಾತ್ರ ಮಾಡಿದ್ದಂದ್ರ ನಮ್ಮ ನಕಲಿ ನಾಗ ಏನ್ ಮಾಡಿರ್ತಾನ ಅಂದ್ರೆ ಕ್ಯೂಡನ ಪಾತ್ರ ಮಾಡಿರ್ತಾನ್ರಿ. ಆ ನಾಟಕದಾಗ ಒಂದ್ ತುಣುಕ್ ಸನ್ನಿವೇಶ ಕೇಳಿ ನೋಡ್ರಲ್ಲ, ನಾಗ್ಯಾಗ ಯಾಕ್ರಿ ಗೌಡ್ರ ಮುಂಜಾನೆ ಹೊಲಕ್ ಬಂದ್ರಿ, ಹೇಳ ಕಳಿಸಿದ ನಾನಾ ಬರ್ತಿದ್ದೆ. ಏನೇಲ್ ಬಿಡಲೇಪ್ಪ, ಮೊನ್ನೆ ಸಂಧಿ ಮೊನ್ನೆ ಸಂಗಪ್ಪನ ಹೊಲದಾಗ ಎತ್ತು ಬಿಟ್ಟಿದ್ದೆ ಅಂತಲ್ಲಿ ಸರಿಯಾಗಿ ಕಟ್ಟಬೇಕಿಲ್ಲ ಲೇ ಮಗನ, ಹಂಗೆಲ್ಲ ಸಡ್ಲ ಕಟ್ಟಬಾರ್ದು ಮಾರಾಯ. ಏನ್ರಿ ನಾನು ಸಂಗಪ್ಪನಲ್ದಾಗ ಸಂಡಾಸುಗೋಗಿದ್ದೆ, ನಾನಂತ ಕೆಲಸ ಮಾಡಿಲ್ರಿ ಸೌಕರ. ಅಲ್ಲಲೆ ಮಂಗಿನ ಮಗನ ಸಡ್ಲ ಕಟ್ಟಬಾಡ ಅಂದ್ಯ. ಅದ ರೀ ಸೌಕರ್ ನಾ ಸಂಡಾಸುಗೋಗಿಲ್ಲ ಅಂದ್ಯ. ಪಗ್ಗ ಇವನ್ ಅವ್ನು ಯಾರು ಕೂಡ ಆದ್ರೆ ಮಾತಾಡಬಹುದ್ರಿ, ಈ ಕೆಪ್ಪ ನನ್ನ ಮಗನ್ ಕೂಡ ಮಾತಾಡೋದು ಮಾತ್ರ ಆಗೋದಿಲ್ಲ ನೋಡ್ರಿ. ಹೋಗ್ಲಿ, ನಮ್ಮ ಗೌಡ ಶಾನಿಗೆ ಬದ್ನಿಕಾಯಿ ತೋಟ ನೋಡಂಗ ಆಗೈತೆ ಅಂತ ಹೋಗಿ ಒಟ್ಟು ತೋರಿಸ್ಕೊಂಡ್ರ ಬಾರ್ಲೆ ಮತ್ತ. ಏನ್ರಿ ನಮ್ ಗೌಡ ಶಾನಿನ ಬದ್ಲ್ಯಾರ್ ಕೊಟ್ಟು ಮದುವೆ ಮಾಡ್ತೀರಿ, ದಯವಿಟ್ಟಂತ ಕೆಲಸ ಮಾಡಬೇಡ್ರಿ ಸೌಕರ. ಲೇ ಲೇ ಪದ್ಮಾಸ್ತ್ರ ನನ್ನ ಮಗನ ಬದ್ಲಿಯಾರಿಗೆ ಕೊಟ್ಟು ಮದುವೆ ಮಾಡದಲ್ಲ, ಬದ್ನಿಕಾಯಿ ತೋಟ ನೋಡಂಗಾಗೈತೆ ಅಂತ ಇವನವನ್ ಇವನ್ ಕೂಡ ಮಾತಾಡಿ ಮಾತಾಡಿ ನಾ ಎಲ್ಲಿ ಧಾರವಾಡ ಉಚ್ಚ ಆಸ್ಪತ್ರೆ ಸೇರ್ತೀನಿ ಅಂತ ನನಗೆ ಹೆದರಿಕ ಬರಾಕತೈತ್ರಿ. ಹೋಗ್ಲಿ, ನನ್ನ ಮಗಳು ಶಿಲ್ಪಾ ಬಿಎಡ್ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾಳ ಅಂತ ಮನೆಗೆರ ಹೋಗ ಸ್ವೀಟರ್ ಕೊಡ್ತಾಳ. ಏನ್ರಿ ಶಿಲ್ಪಾ ಅಮ್ಮ ಅವ್ರು ಫಸ್ಟ್ ಕ್ಲಾಸ್ ಅಲ್ಲಿ ನಪ್ಪಾಸ್ ಆಗ್ಯಾರ, ಅದೇಂಗ ನಪ್ಪಾಸ್ ಆದ್ರಿ? ಅಗ್ಲಿ ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ಒತ್ತಾಳ್ರಿ ಅಮ್ಮವ್ರು. ಲೇ ಪದ್ಮಾಸ್ತ್ರ ಮಗನ ನಪಾಸ ಅಲ್ಲ ಅಡ್ಡಾಡಿ ಫಸ್ಟ್ ಕ್ಲಾಸ್ ನ್ಯಾಗ ಫಸ್ಟ್ ಕ್ಲಾಸ್ ನ್ಯಾಗ ಪಾಸ್ ಆಗಲೇ ನನ್ನ ಮಗಳ ಇವನವ್ ನೀವ್ ಯಾವ ಭಾಷೆದಾಗ ಹೇಳ್ಬೇಕು ಅನ್ನೋದ ತಿಳಿದ್ ನೋಡ್ರಿ ನಮಗ. ಹೋಗ್ಲಿ, ನನ್ನ ಮಗ ಚಂದ್ರ ಅದನಲ್ಲ ಅಮೆರಿಕದಿಂದ ಬರುವಾಗ ಸ್ವಲ್ಪ ದ್ರಾಗ ಆಕ್ಸಿಡೆಂಟ್ ಆಗೋದ್ರಾಗಿತ್ತು, ಆ ದೇವಿ ಕೃಪಾದಿಂದ ಪಾರಾಗೇನಂತ ನೋಡ್ಲಿ. ಏನ್ ಹೇಳಕ್ ತಿರಿ ಸೌಕರ, ಸಿಕ್ ಯಜಮಾನ್ರು ಅಮೆರಿಕದಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ಸತ್ತೋದ್ರ? ಚೇ ಇಂತ ಕೆಲಸ ಆಗ್ಬಾರ್ದಿತ್ರಿ ಸೌಕರ, ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದಿತ್ತು. ಅಮೆರಿಕದಿಂದ ಬರುವಾಗ ನನ್ನ ಹೆಸಿಗೆ ಜಂಪರ್ ಬೌಡ್ ಒಳಗಿನ ಬ್ರಾ ನನ್ನ ಮಗಳಿಗೆ ವಿಸ್ಪರ್ ಮದ್ದು ಮಾಡ್ತಿರ್ತೀನಿ ಅಂತ ಹೇಳಿದ್ರಿ ಸೌಕರ, ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದಿತ್ತು. ಏ ಮಂಗೇಶ್ವರ ಮಗನ ಆಕ್ಸಿಡೆಂಟ್ ಆಗಿಲ್ಲ, ಆಕ್ಸಿಡೆಂಟ್ ಆಗೋದ್ರಾಗಿತ್ತ. ಹಿಂಗೇನ್ರಿ ಮೊದ್ಲ ಜ್ವರ ಹೇಳಕ್ ಬರೋದಿಲ್ಲೇನ್ರಿ ಸೌಕರ್, ಮೊದ್ಲ ನಾನು ಕಿವಿ ಕೇಳೋದಿಲ್ಲ. ಮೇಲೆ ಕೇಳ್ಬೇಕಲ್ಲ ಕೆಪ್ಪನ ಮಗನ ಭಾಷಣ ದೀದಿ ನಡಿ ಊಟಕ್ ಹೋಗೋಣ. ಗುಟ್ಟಕ್ರಿ ಏ ಆಡ್ ಬರಬರಿ ಕಟ್ಟಿನ ಹೇಳ್ರಿ ಗುಟ್ಟಕ್ಕ. ಊಟಕ್ಕ ಅಲ್ಲಿ ಮಂಗಿನ ಮಗನ ಊಟಕ್ ಹೋಗ ನಡಿ. ಊಟಕ್ಕ ಬರ್ತೀನಿ ನಡ್ರಿ ಸೌಕರ. ನಡಿ ನಡಿ ಶಾಣೆದಿ. ನಾಟಕ ಮಾಡ್ಕೋತ ಕಂಡು ಕಂಡು ಹುಡುಗಿಯರ ಕಣ್ಣು ಹೊಡ್ಕೊಂತ ಊರಾಗ ಉಡಾಳಂಗ ತಿರುಗುತ್ತಿದ್ದ ನಮ್ಮ ನಕಲಿನ ಆಗ್ಯಾಗ. ಅವ್ರ ಅಪ್ಪ ಏನ್ ಮಾಡ್ತಾನೋ ಸೆಟ್ಟಿಗೆ ಬೈದ, ಮಗನ ವಂಶ ಪರಂಪರವಾಗಿ ಬಂದು ಹೇಳುವ್ರ ಕಸಬನ ಬಿಡಬ್ಯಾಡ ಅಂತ ಹೇಳಿ ಊರಾಗ ಕಳಿಸ್ಬಿಡ್ತಾನ ಅವ್ರ ಅಪ್ಪ ಅವನ. ಅವ್ರ ಅಪ್ಪನ ಬಾಯಿಂದ ಆಟ ಆಟ ಕಲ್ತಿರ್ತಾನ್ರಿ ನಮ್ಮನ ಆಗ. ಒಂದ್ ಮನೆಗೆ ಹೇಳವನಾಗಿ ಬಂದು ಹೇಳ್ತಾನೋ ಯಾವ ರೀತಿ ಹೇಳ್ತಾನ ನೋಡ್ರಿ. ಶರಣ್ರಿ ಅವ ಶರಣ್ರಿ ಅಪ್ಪ, ನಾ ನಿಮ್ ಮನಿ ಹೇಳುವ್ರಿ ಅವ, ಎಲ್ರು ಪಾಡದ್ರೇನ ಈ ಸರ್ತಿ ಮಳಿ ಬೆಳೆ ಚಲೋದ ಅಂತ ಕಾಣಿಸುತ್ತೇವ. ಅಪ್ಪಗ ಆರಾಮಿಲ್ಲವನ ಯಾಕ ಸೊಪ್ಪ ಕುಂತಾರ, ನೀ ಗಪ್ಪು ಕುಂದ್ರ ಬದಲು ಕೊಪ್ಪ ಡಾಕ್ಟರ್ ಅಂತ ತೋರಿಸಿದ್ರು ತುಪ್ಪದಾಗ ಔಷಧಿ ಕೊಡ್ತಾನೆವ, ರೊಕ್ಕ ಕಮ್ಮಿ ತಗೊಂಡ್ರೆ ಚೋಕ್ಕಾರ ಮಾಡ್ತಾನೆವ. ಮನ್ನೆ ಬಂದಾಗ ನೀನ್ ಮಹಾಲಕ್ಷ್ಮಿ ನೋಡ್ದಂಗ ಹಾಕುತ್ತೇವ, ಒಂದ್ ಮನೆ ಕೊರಿಗೆ ಕೊರಿಗೆ ಏಡ್ಸ್ ಪೇಷಂಟ್ ಆದಂಗಾಗಿಲ್ಲ ಯಾವ ಏನಾಗತ್ತೆ ನಿನ್ಗ. ಆ ಕೇಳ್ರಿ ಅವ, ಬಳ್ಳಾರಿಯಲ್ಲಿ ನಿಮ್ಮ ಬಂದ ಬಳಗ ಬಾಳೈತಿ ನಮ್ಮವ್ವ. ರಾಮಪ್ಪ ನಟ್ಲೆ ಕಾಮಪ್ಪ, ಕಾಮಪ್ಪ ನಟ್ಲೆ ಭೀಮಪ್ಪ, ಭೀಮಪ್ಪ ನಟ್ಲೆ ಮಲ್ಲಪ್ಪ, ಮಲ್ಲಪ್ಪ ನಟ್ಲೆ ಕಲ್ಲಪ್ಪ, ಕಲ್ಲಪ್ಪ ನಟ್ಲೆ ಯಲ್ಲಪ್ಪ, ಯಲ್ಲಪ್ಪ ನಟ್ಲೆ ಬೆಲ್ಲಪ್ಪ, ಬೆಲ್ಲಪ್ಪ ನಟ್ಲೆ ಸಂಗಣ್ಣ, ಸಂಗಣ್ಣ ನಟ್ಲೆ ನಿಂಗಣ್ಣ, ನಿಂಗಣ್ಣ ನಟ್ಲೆ ರಂಗಣ್ಣ, ರಂಗಣ್ಣ ನಟ್ಲೆ ಗಂಗಣ್ಣ, ಗಂಗಣ್ಣ ನಟ್ಲೆ ಮಂಗಣ್ಣ ಹುಟ್ಟ್ಯಾರ ನಮ್ಮವ್ವ. ಆದಿ ಪೂರ್ವದಲ್ಲಿ ನಿಮ್ದು ಬೀದರ್ ನೋಡ್ಯವ್ವ, ಕಾಡಂದಿ ಬ್ಯಾಟಿಗ್ ಅಂತೇಳಿ ಬೀದರ್ ಬಿಟ್ಟು ಬಬಲಾದಿ ಬಂದು ಬಾರಾ ದಿನ ಆದ್ಮೇಲೆ ಬದ್ನಾಕ ತುಡು ಮಾಡಕ್ ಹೋಗಿ ಒನ್ನ ವರ್ದಾಗ ಸಿಕ್ಕ ಬಿದ್ದ ಅಂಗಿ ತೊಣ್ಣ ಹರ್ಕೊಂಡು ಹನುಗಾಡಿಗೆ ಬಂದ ನೆಲೆ ಸಚಿವ ತಳ್ಳಾರ್ದ ಹಳ್ಳು ದಂಡಿಗೆ ಹೋಗಿ ಮೀನ್ ಹಿಡಿಯಾಕ ಮಸುಳಿ ಬಾಯಾಗ ಸಿಕ್ಕ ಬಿದ್ದು ತಪ್ಪಿಸ್ಕೊಂಡು ತಂಜಾವೂರಿ ಬಂದು ತಳ ಉರಿದ್ರಿಯವ್ವ. ದುರ್ಗವ್ ನಟ್ಲೆ ದ್ಯಾಮವ್ವ, ದ್ಯಾಮವ್ ನಟ್ಲೆ ಉಡ್ಚವ, ಉಡ್ಚವ್ ನಟ್ಲೆ ಉಳಿಗವ್ವ, ಉಳಿಗವ್ ನಟ್ಲೆ ಕರಿಯವ, ಕರಿಯೋ ನಟ್ಲೆ ಕೆಂಚವ್ವ, ಕೆಂಚವ್ ನಟ್ಲೆ ಲಕ್ಕವ್ವ, ಲಕ್ಕವ್ ನಟ್ಲೆ ಅಕ್ಕವ್ವ ಹುಟ್ಟ್ಯಾರ ನಮ್ಮವ್ವ. ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯ ಜಗಳಾಗಿ ಒಂದ್ ಮನೆ ತನ ಹೋಗಿ ಬೆಂಗಳೂರು ಸೆಟ್ಲ್ ಆಗಿತ್ತಿ ನಮ್ಮವ್ವ. ಹೆಸರು ದಾನಪ್ಪ ಗೌಡ್ರು, ದಾದಾಗಳಿಗೆ ದಾದಾನಾಗಿ, ರೌಡಿಗಳಿಗೆ ರೌಡಿಯಾಗಿ, ರೋಲ್ ಕಾಲ್ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಸಣ. ನಮ್ಮ ತಯ್ಯಳವ್ರ ಮನೆಗೆ ಹೋದ್ರು ಹುಚ್ಚನ ಬಿಟ್ಟು ಹೊರಗೆ ಕಳಿಸ್ತಾನ ನಮ್ಮವ್ವ. ಗುಲ್ಬರ್ಗದಲ್ಲಿ ಗಂಡ ಎತ್ತಿ ನಡುವೆ ಜಗಳ ಆದದಕ್ಕೆ ಸಿಟ್ಟಿಗೆದ್ದ ಗಂಗಮ್ಮ ಗಂಡನ ಮನೆ ಬಿಟ್ಟು ತವ್ರ ಮನೆ ಬಂದು ತಳ ಊರಿಗೆ ಕುಂತ ಅದಕ್ಕೆ ಒಂದ ಮನೆತನ ಉಳಿದೈತಿ ನಮ್ಮವ್ವ. ಗಂಗಾವತಿಯಲ್ಲಿ ನಿಮ್ಮ ಅವನವರ ಗಟ್ಟಿ ಮನೆತನ ಐತಿ ನಮ್ಮವ್ವ. ಬಡ ಬಗ್ಗರಿಗೆ ಒಂದು ನಯ ಪೈಸನು ದಾನ ಮಾಡೋದಕ್ಕೆ ಮನಿ ಎಲ್ಲ ಬರೀದಾಗ ಭಿಕ್ಷಕ್ರ ಪಾಲ್ ಬಂದೈತವ್ವ. ರಾಯಚೂರ ರಾಜರಾಣಿ ಅಂತ ದೊಡ್ಡಾರ ಮನೆ ಇತ್ತಿಯವ್ವ ನಿಮ್ದು. ರಾಜಪ್ಪನ ಸೌಕರ್ ರತ್ನ ಗಮ್ಮಳ ಮ್ಯಾಗ ಕುಂತು ಮೊಮ್ಮಕ್ಳು ಮುತ್ತು ಕೊಟ್ಕೊಂಡು ಒತ್ತು ಕಳೆ ಒತ್ತಿನಾಗ ರಮ್ಯಾನ್ನ ಸ್ವಚಿ ಬಂದು ರಾಜಕೀಯ ಕೀಳಿರಿ ಅಂತ ರಾಜಪ್ಪ ಸೌಕರ್ ರಂಪಾ ಮಾಡಿ ರತ್ನಮ್ಮ ಮೇಡಮ್ಗೆ ಸೀಟ್ ಕೊಡಿಸಿ ರಾಗಿ ಕ್ಷೇತ್ರದಿಂದ ಆರಿಸ್ತಂದ್ರಿಯವ್ವ.
ರಾಜಕೀಯಕ್ಕೆ ಬಂದ ಮ್ಯಾಗ ರಾಜಪ್ಪ ಸೌಕರ್ ರಾಧಿಕನ್ನು ಆಂಟಿ ಮನೆಗೆ ರಾತ್ರಿ ರಾತ್ರಿ ಹೋಗಿ ವಸ್ತು ಹೋಗಿ ಕತ್ತಿದ್ರಿ ಅವ್ವ. ಒಂದಿನ ರೆಡ್ ಅಂಡ್ ಆಗಿ ಸಿಗ ಬಿದ್ದಾಗ ಸಿಟ್ಟು ಗೆದ್ದ ಶಿವ ಸೌಕರ್ ರಾತ್ರಿ ಆದ್ಮ್ಯಾಗ ನಿದ್ದಿನ ಗುಳಿಗೆ ಸದ್ದು ಮಾಡ್ದ ಬುದ್ಧಿ ಕೊಂದು ಹೋಗದಳಿ ಅವ್ವ. ರಾಜಪ್ಪ ಸೌಕರ್ ಸತ್ಮ್ಯಾಗ ಆರ್ ಜನ ಅಕ್ಕ ತಂಗಿ ನೋಡಿ ದೊಡ್ಡ ಜಗಳಾಗಿ ಮನೆ ಮೂರು ಒಳಗೆ ರಾಯಚೂರು ತುಂಬಾ ನಿಮ್ಮ ಮನೆತನ ಆಗ್ಯಾವ ಅಯ್ಯವ್ವ. ಮಾನವಿ ಒಳಗೆ ಮಗ್ಳ ಮನೆ ಮಂಜವಕ್ಕ ಮಕ್ಕಳಾಗ್ಲಿಲ್ಲ ಅಂತೇಳಿ ಕಂಡು ಕಂಡು ಕಲ್ಲು ದೇವ್ರಿಗೆ ಕೈ ಮುಗಿದ ಸಾಕಾಯಿ ಸಾಯ್ಬೇಕಂತೇಳಿ ಸಟ್ ಪರ್ವತ್ನಾಗ ಬಾವಿ ಬೀಳಕ್ ಹೋದ್ರೆ ಬಾವಿಯಾಗಿದ್ದ ಕಪ್ಪಿ ಮುಂದಿನ ಮನೆ ಮಾರುತಿಗೆ ಮನಸ್ಸು ಕೊಟ್ರೆ ಮಕ್ಕಳಾಕತ್ತಂತ ಭವಿಷ್ಯ ನೋಡಿತೀವ. ಕಪ್ಪಿ ಮಾತು ಕೇಳಿ ಮಂಜವಕ್ಕ ಮಾರುತಿಗೆ ಮನಸ್ಸು ಕೊಟ್ಟು ಮೂರದಿಂದ ಮೂರು ಡಜನ್ ಮಕ್ಕಳಾದ ಯವ್ವ. ಆ ಹುಟ್ಟಿದಂತ ಮಕ್ಳು ಮುಂಜಾನಿಂದ ಸಂಜೆ ಮಟ್ಟ 300 ರೊಟ್ಟಿ ತಿನ್ಕೊಂತ ಕಂಡು ಕಂಡು ಹುಡುಗಿಯರು ಕಣ್ಣು ನೋಡ್ಕಂತ ಮನಸ್ಸಿಗೆ ಬಂದವ್ರನ್ನ ಮುಂದಕ್ಕೆ ಬರ್ಸ್ಕೊಂಡು ಹೊಂಟಾರ ನಮ್ಮವ್ವ. ಮ್ಯಾಗಿನ ಓಣಿ ಸೌಕರ್ ಒಂದು ಸೆಟ್ ಕೊಟ್ಟಾರ್ಯವ, ಕೆಳಗಿನ ಸೌಕರ್ ಒಂದು ಬಂದಳ ಚೀಲ್ ಕೊಟ್ಟಾರ್ಯವ. ಈ ಮಾತು ನಿನ್ ಗಂಡ ಗೊತ್ತಾದ ನಿಂದಟ್ಟು ಒಳ್ಳೆ ಕೊಟ್ರ ಒಳ್ಳಿನಾಗ ಬ್ಯಾಡಿಗೆ ಮೆಣಸಿನಕಾಯಿ ಕಟ್ಟ ಕಟ್ಟ ಕುಟಿಗೊಂತ ಜೀವನ ಪೂರ್ತಿ ನೆನೆಸ್ಕೊಂಡಿರ್ತೀನಿ ನಮ್ಮವ್ವ. ಕರ್ನಾಟಕದಾಗ ಎಲ್ಲಾ ಎಣ್ಣೆ ದೇವ್ರ ಆಶೀರ್ವಾದ ನಿನ್ ಮ್ಯಾಗ ಐತವ್ವ, ನಾ ಇನ್ನು ಹೋಗಿ ಬರ್ತೀನಿ, ಎಳವ್ರಿಗೆ ಏನಾದ್ರೂ ಕೊಟ್ಟು ಕಳ್ಸು ನಮ್ಮವ್ವ. ಯವ್ವ ನಾ ನಿಮ್ ಮನಿ ಎಳವದೀನಿ, ನಿನಗ ಸ್ವಂತವಾಗಿದ್ದಂಗ ನನಗೂ ಈ ಮನ್ಯಾಗ ಸಮಪಾಲ ಐತಿ. ಒಂದು ದೊಡ್ಡ ಅಂಡ್ಯಾಗ ಕೊಡ್ರಿ, ಇಲ್ಲ ಕುರಿಮರಿ ಕೊಡ್ರಿ, ಮತ್ ನಾನು ಏಂತಿಗೆ ಹಾಕೊಳಕ ಸೀರಿ ಜಂಪರ್ ಕೊಡ್ರಿಯವ, ಅರ್ಕ ಮುರ್ಕು ಕೊಡಕ್ ಹೋಗ್ಬಡ್ರಿಯವ, ಎದುರುಗಲ್ ಅಕಲಕ ಒಳ್ಳೆಕಲ್ಲ ರೇಷ್ಮೆ ಸೀರೆ ಕೊಡ್ರಿಯವ, ಅಲ್ಲಿ ಮಟ್ಟ ಈ ಮನಿ ಬಿಟ್ಟು ಹೋಗೋದಿಲ್ಲ ನೋಡ್ಯವ ನಾನು. ಹೇಳೋಣ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮ್ಯಾಗ ರಾತ್ರಿ ಅವ್ರ ಊರಾಗ ಹಾಡಿನ ಸ್ಪರ್ಧೆ ಇಟ್ಟಿರ್ತಾರ್ರಿ. ಆಗ ನಮ್ಮ ನಕಲಿನಾಗ ಏನ್ ಮಾಡ್ತಾನೋ, ನಾನು ಒಂದ ಕೈ ನೋಡ್ಬೇಕಂತೇಳಿ ಹಾಡಿನ ಸ್ಪರ್ಧಾದಾಗ ಭಾಗವಹಿಸ್ತಾನ್ರಿ. ಹಾಡಿನ ಸ್ಪರ್ಧಾದಾಗ ಪ್ರಥಮ ಬಹುಮಾನ ಬರ್ತೈತ್ರಿ ನಮ್ಮ ನಾಗ್ಯಾಗ. ಆ ನಾಗ ಫಸ್ಟ್ ಬಹುಮಾನ ಬಂದ ಕೂಡ ಇಷ್ಟು ಖುಷಿ ಆಗೈತ ಅವಾಗ, ಹೆಂಗಾರ ಮಾಡುವ ಗೆಳೆಯ ಪಾರ್ಟಿ ಕೊಡ್ಬೇಕಂತೇಳಿ ಬೊಂಬಾರ್ ಜೋಕ್ಸ್ ಹೇಳ್ತಾನ ಕುಡ್ದ ನಿಶಾದಾಗ. ಮಾತ ಕೇಳಿ ನೋಡ್ರಲ್ಲ ನಾಗೋ ಏನಾಗೇಶ ಏನು ಜೋಕರ್ ಹೇಳು ದೋಸ್ತ. ಆತ್ ಕೇಳಪ್ಪ ಹಂಗಾರ ಹೇಳು. ಒಂದ್ ಸಾರಿ ನಮ್ ಶಾಲ್ಯಾಗ ಅಡಿಗೆಗೆ ಬೇಕಾದ ಸಾಮಾನುಗಳನ್ನ ಬಿಡಿಸಿರಿ ಅಂತ ಪ್ರಶ್ನೆ ಕೊಟ್ಟಿದ್ರ. ಎಲ್ಲ ಹುಡುಗರು ಚುಚ್ಕ ಚಮಚಿ ಸ್ಟವ್ ಎಲ್ಲ ಇರ್ಸಕತ್ತಿದ್ರು, ನಾ ಮಾತ್ರ ಒಂದ್ ದೊಡ್ಡ ನೀರಿನ ಟ್ಯಾಂಕ್ ಕೇಳಿಸಿ ಅಡಿಗೆಗೆ ಬೇಕಾದ ಎಲ್ಲಾ ಸಾಮಾನುಗಳು ಇದ್ರ ಒಳಗಡೆ ಇರ್ತೇವೆ ಅಂತ ಬರ್ದಿದ್ದೆ. ಮತ್ ಪೇಪರ್ ತಿದ್ದ ಮಾಸ್ತರ್ ನನಗೆ ಏನಂತ ಮಾರ್ಕ್ಸ್ ಕೊಟ್ಟದ್ ಗೊತ್ತಾ? ಏನಂತ ಕೊಟ್ಟಿದ್ದ? 2 ಕೊಟ್ಟು ನಿನಗೆ ಕೊಡಬೇಕಾದ ಅಂಕಗಳು ಇದರ ಒಳಗಡೆ ಇರುತ್ತವೆ ಅಂತ ಬರ್ದದ್ದ. ಬಾರಿ ಬಾರಿ ಕೊಟ್ಟಂತ ಮತ್ ಮಾಸ್ತಾರ ಇರ್ಲಿ ಮುಂದ್ ಕೇಳಪ್ಪ ದೋಸ್ತ. ಮೊನ್ನೆ ನಾನು ಇಲ್ಕಲ್ಲಿಗೆ ಹೊಂಟಿದ್ದೆ, ಒಬ್ಬ ಹೆಣ್ಮಗಳು ಮಗು ಎತ್ಕೊಂಡು ಬಸ್ನಾಗ ಬಂದ ನನ್ ಪಕ್ಕದ ನಿಂತ್ಕೊಂಡ್ಲು. ಆ ಮಗುನ ಇಸ್ಕೊಂಡು ನಾ ತೊಡಿ ಮ್ಯಾಕ್ ಕುಂತ ನಮ್ ದೋಸ್ತ ಬಂದನ, ಯಾವ ಮದುವಾಗಿತ್ತು ಮಗು ನಿಂತಾರೇನೆ ಇದ್ದಂಗೈತಲ್ಲ ಏನ್ ಹೆಸರಿಟ್ಟಿ ಅಂದ. ಇದು ನಂದಲ್ಲ ಲೇಯಪ್ಪ, ಇಲ್ಲಿ ಪಕ್ಕದಾಗ ನಿಂತಾಳಲ್ಲ ಈ ಹೆಣ್ಮಗಳದ ಅಂತ ಹೇಳಿದ. ಆ ಹೆಣ್ಮಗಳನ್ನ ಮಾರಿ ಮಾರಿ ನೋಡಕತ್ತಿಲ್ಲ. ಅವಾಗ ನೀವೇನ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಂದ್ರ ಹೆಣ್ಮಗಳು ಏನ್ ಹೇಳಿದ್ ಗೊತ್ತಾ? ಏನ್ ಹೇಳಪ್ಪ ದೋಸ್ತ? ನೀವೇನ್ ಬೇಜಾರ್ ಮಾಡ್ಕೋಬೇಡ್ರಿ, ನಮ್ ಯಜಮಾನ್ರಿ ನಿಮ್ತರ ದುಂದುಂಡ್ಗ ಕೆಂಪ್ ಕೆಂಪ್ಗದ್ಯಾರ, ನೀವು ಅನ್ನೋದಾದ್ರೆ ನಿನ್ನೂ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂದ್ಬಿಟ್ಲ. ಅಡ್ಡಿಯಲ್ಪ ದೋಸ್ತ, ಜಗತ್ನಾಗ ಇಂತ ಹೆಣ್ಮಕ್ಳು ಇರ್ತಾರ ನೋಡ್ಪ ದೋಸ್ತ. ಮುಂದೇಳಪ್ಪ ದೋಸ್ತ, ಒಂದ್ಸರಿ ವಿಜ್ಞಾನಿ ಒಂದ್ ಔಷಧಿ ಕಂಡಿಡ್ದದ. ಆ ಔಷಧಿನ ತಗೊಂಡು ಕಲ್ಲಿನ ಮೂರ್ತಿನ ಒಳಗ ಹಾಕಿಬಿಟ್ರೆ ಕಲ್ಲಿಗೆ ಜೀವ ಬರ್ತಿತ್ತ. ಅವಾಗ ಏನ್ ಮಾಡಿದವ ಸುಭಾಷ್ ಚಂದ್ರ ಬೋಸ್ ಯಾವಾಗ್ಲೂ ಕ್ರಾಂತಿಕಾರಿ, ಈ ಕಲಿಯುಗದ ಮಹಾತ್ಮ ಗಾಂಧಿ ಬಂದ್ರೆ ಏನ್ ಮಾಡ್ತಾರ ಅಂತೇಳಿ ಮಹಾತ್ಮ ಗಾಂಧಿ ಕಿವಿಯಾಗ ಹೋಗಿ ಹಾಕಿದ. ಮಹಾತ್ಮ ಗಾಂಧಿ ಮೂರ್ತಿಗೆ ಜೀವ ಬಂತು, ಕೈಯಾಗಿದ್ದ ಕೋಲ್ ಕೆಳಗಡೆ ಬಿತ್ತ. ಆ ವಿಜ್ಞಾನಿ ಕೋಲ್ ತಗೊಂಡು ಮಹಾತ್ಮ ಗಾಂಧಿ ಕೈ ಕೊಡಕ್ ಹೋದ್ರೆ ಏನ್ ಹೇಳಿದ್ರು ಗೊತ್ತಾ ಮಹಾತ್ಮ ಗಾಂಧೀಜಿ? ಏನ್ ಹೇಳಿದ್ರು ದೋಸ್ತ? ಈ ಕಲಿಯುಗದೊಳಗ್ ಕೋಲ್ ಇಟ್ಕೊಂಡು ಹೋದ್ರೆ ಯಾರು ಮಾತು ಕೇಳಲ್ಲ, ಏನಿದ್ರು AK-47 ಗನ್ ಇದ್ರು ಕೊಡಂತ ಕೇಳಿದ್ರಂತ. ಬರಬ್ಬರಿ ಹೇಳ ದೋಸ್ತ ಅವ್ರ, ಯಾಕಂದ್ರೆ ಈಗ ಸಮಾಜ ಕೆಟ್ಟ ಬಿಡುತ್ತ ದೋಸ್ತ. ಇರ್ಲಿ ಮುಂದೆ ಹೇಳಪ್ಪ. ಒಂದ್ ಸಾರಿ ನಮ್ಮ ಊರ ಸಾಲಿ ಬಿದ್ದುತ್ತ, ಇನ್ಮೇಲೆ ಸೂಟಿ ಅಂತೇಳಿ ಎಲ್ಲಾ ಹುಡುಗರು ಕುಣಿದು ಕುಪ್ಪಳಿಸ ಆಡಕತ್ತಿದ್ದು, ಗುಂಡು ಮಾತ್ರ ಮೂಲೆ ಕುಂತಾಳಕತ್ತಿದ್ದ. ನೀ ಯಾಕ ಕಳತಿ ಅಂತ ಕೇಳಿದ್ರ, ನಾ ಸಾಲಿ ಬಿದ್ದದ ಕಳಕತ್ತಿಲ್ರಿ, ನಮ್ ಮೇಡಮ್ ಅವ್ರ ಜೀವಂತ ಆಗಿದಾರಲ್ಲ ಅದ್ರ ಸಲುವಾಗಳಕತ್ತೀನಿ ಅಂತ ಹೇಳಿದ್ನೋ ದೋಸ್ತ. ಅವನ ಅಡ್ಡಿಯಲ್ ಬಿಡು ದೋಸ್ತ, ಭಾರಿ ಐತಿ ಜೋಕ. ನಾ ಹೊಲಕ್ ಹೋಗ್ಬೇಕಪ್ಪ ಇನ್ನ. ಓಕೆನೆ ಆಯ್ತು, ಹೋಗಿ ಬಾ ದೋಸ್ತ. ಹಂಗಾರ ನಮ್ ನಕಲಿ ನಾಗ ಮಾಡೋ ನಕಲಿಗೆ ಈ ನೀಲಾಂಬರಿ ಅನ್ನೋ ಹುಡುಗಿ ಮನಸ್ಸು ಸೋತ್ ಬಿಡ್ತಾಳ್ರಿ. ಪ್ರೀತಿ ಮಾಡೋ ವಿಷಯ ತಿಳಿಸ್ಬೇಕಂತೇಳಿ ಬೇರೆ ನೇಮ ಮಾಡ್ಕೊಂಡು ಬಂದು ಮಾತಾಡಿಸ್ತಾಳು. ನಮ್ ನಾಗ ಏನ್ ಮಾತಾಡ್ತಾನೆ ಕೇಳಿ ನೋಡ್ರಲ್ಲ. ಯಾಕರಿ ಜ್ವರ ಬಂದಂಗ್ ಕಾಣಕತ್ತೀನಿ ಏನ್ರಿ ನಿಮ್ ಕಣ್ಣಿಗೆ? ನಾನು ಹಂಗೇನಿಲ್ರಿ, ನಮ್ ಕಾಲೇಜಿನಾಗ ಒಂದಿಷ್ಟು ಲಾಂಗ್ ಫಾರ್ಮ್ ವಿಸ್ತರಿಸಿ ಬರ್ಕೊಂಡ್ ಬಾ ಅಂತ ಹೇಳಿದ್ರೆ, ಹಂಗಾಗಿ ಒಂದ್ ಸ್ವಲ್ಪ ನಿಮ್ನ ಭೇಟಿ ಮಾಡ್ಬೇಕಂತ ಬಂದಿದ್ದೆ. ಕೇಳ್ರಲ್ಲ, ನನ್ ಗೊತ್ತಿದ್ರೆ ಹೇಳ್ತೀನಿ. ಮತ್ತೆ PUC ಲಾಂಗ್ ಫಾರ್ಮ್ ಏನ್ರಿ ಇದು? PUC ಅಂತಂದ್ರ ಪಕ್ಕಾ ಉಡಾಳ ಕಂಪನಿ ಅಂತ ಇದರ ಅರ್ಥ ರೀ. ಇನ್ SSLC ಲಾಂಗ್ ಫಾರ್ಮ್ ಏನ್ರಿ ಇದು? SSLC ಅಂತಂದ್ರ ಸ್ಟಡಿ ಸ್ಟಾಪ್ ಲೇಡೀಸ್ ಕ್ಯಾಚ್ ಅಂತ ಒಂದ್ ಅರ್ಥ ಐತ್ರಿ. ಮತ್ತ ಸ್ಟಡಿ ಸ್ಟಾಪ್ ಲವ್ ಕಂಟಿನ್ಯೂ ಅಂತ ಇನ್ನೊಂದ್ ಅರ್ಥ ಐತ್ರಿ. ಮತ್ತ ಸುಂದರ್ ಸುಳಿಗೆ ಲಕ್ಕಿ ಚಾನ್ಸ್ ಅಂತ ಇನ್ನೊಂದ್ ಅರ್ಥ ಐತ್ರಿ. ಓಹೋ, ಇನ್ KSRTC ಅಂದ್ರೆ ಏನ್ರಿ ಇದು? ಅಷ್ಟು ಗೊತ್ತಿಲ್ಲ ಏನ್ರಿ ನಿಮ್ಗ? ಗೊತ್ತಿಲ್ರಿ. KSRTC ಅಂತಂದ್ರ ಕಂಡಕ್ಟರ್ ಅನ್ನೋ ಸ್ಮಾರ್ಟ್ ಹುಡುಗರ್ ರೊಕ್ಕ ಕೊಟ್ಟರು ಟಿಕೆಟ್ ಕೊಡಂಗಿಲ್ಲ ಅಂತ ಇದ್ರ ಆಗ್ತಾರೆ. ಓಹೋ, ಹಿಂಗನ್ರಿ? KS ಮತ್ತ IAS ಅಂದ್ರೆ ಏನ್ರಿ ಇದು? ನೋಡ್ರಿ, KS ಅಂತಂದ್ರ ಕರ್ನಾಟಕ ಅಡಿಗೆ ಮನಿ ಸರ್ವಿಸ್ ಅಂತ. IAS ಅಂತಂದ್ರ ಇಂಡಿಯನ್ ಅಡಿಗೆ ಮನಿ ಸರ್ವಿಸ್ ಅಂತ. ಮತ್ ನೀವ್ ಹೇಳೋದೆಲ್ಲ ಖರೆ ಐತ ಹೌದಲ್ರಿ? ಏ, ನಾ ಹೇಳೋದೆಲ್ಲ ಬರಬ್ಬರಿ ಐತ್ರಿ. ಮತ್ ಇದ್ದಿದ್ದು ಇಲ್ಲದ ಹೇಳಿ ನಮ್ ಮಾಸ್ತರ್ ಕಡೆ ನನ್ನ ಬಡಿಸಿಟ್ಟಿರಿಪ್ಪ. ಏ, ನಿಮ್ ಮಾಸ್ತರ್ ನಾ ಹೇಳಿದಕ್ ಬಡಿಯೋದಿಲ್ರಿ, 100 ಮಾರ್ಕ್ಸ್ ಕೊಡ್ತಾನ್ರಿ ಅವ. ಹಂಗಾದ್ರ
ಮಾತಾಡಿ ಹೇಳ್ಬಿಡ್ರಿ. ಮತ್ತೆ ಸಿಎಂ ಪಿಎಂ ಅಂದ್ರೆ ಏನ್ರಿ ಇದು? ನೋಡ್ರಿ, ಸಿಎಂ ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡೋರು, ಮತ್ ಪಿಎಂ ಅಂತಂದ್ರೆ ಪಾಲಿಸಿ ಮಾಡೋರು ಅಂತ. ಇನ್ನ ಪಿಡಬ್ಲ್ಯೂಡಿ ಅಂದ್ರೆ ಏನ್ರಿ ಇದು? ಪಿಡಬ್ಲ್ಯೂಡಿ ಅಂತಂದ್ರೆ ಪುಕ್ಕಟ್ಟೆ ಒತ್ತು ಡಿಪಾರ್ಟ್ಮೆಂಟ್ ಅಂತ ಅರ್ಥರಿ. ಬಿ ಅಂತಂದ್ರೆ ಬರೀ ಅನ್ನ ಅಂತ, ಮತ್ತೆ ಎಣ್ಣೆ ಅಂತಂದ್ರೆ ಮೊಸರ ಅನ್ನಂತ. ಎಚ್ ಎಂ ಟಿ ಅಂದ್ರೆ ಹೆಣ್ಣು ಮಕ್ಕಳ ತಲೆ ಹಿಡ್ಕ ತಂದೆ. ನೋಡ್ರಿ, ಎಲ್ಲರ ಅದನ್ನ ಮಹಾತ್ಮ ಗಾಂಧಿ ರೋಡ್, ಮಹಾತ್ಮ ಗಾಂಧಿ ರೋಡ್ ಅಂತ ಕರಿತಾರ್ರಿ. ಆದ್ರೆ ಅದು ಒರಿಜಿನಲ್ ಹೆಸರು ಮಾಡರ್ನ್ ಗರ್ಲ್ಸ್ ರೋಡ್ ಅಂತ್ರಿ. ಅದ್ರ ಅರ್ಥ ಹಿಂಗ್ರೆ ರಾಜಕೀಯ ಅಂದ್ರೆ ಏನ್ರಿ ಅದು? ನೋಡ್ರಿ, ರ ಅಂದ್ರ ರಾವಣ, ಜ ಅಂದ್ರೆ ಜರಸಂಧ, ಕಿ ಅಂದ್ರೆ ಕೀಚಕ, ಯ ಅಂತಂದ್ರೆ ಯಮ. ಇವ್ರೆಲ್ಲಾರು ಎಲ್ಲಿರ್ತಾರ ಅದೇ ರಾಜಕೀಯ. ಏನ್ರಿ ಐ ಪಿ ಎಸ್ ಅಂತಂದ್ರೆ ಇಲಿ ಯಜ್ಞಗಳ ಪ್ರೊಟೆಕ್ಟ್ ಸರ್ವಿಸರ್ ಅಂತದ್ರ ಅರ್ಥ. ಅಬ್ಬಬ್ಬಾ, ಇನ್ನು ಎಂ ಬಿ ಬಿ ಎಸ್ ಅಂದ್ರೆ ಏನ್ರಿ? ಎಂ ಬಿ ಬಿ ಎಸ್ ಅಂತಂದ್ರೆ ಮುನ್ಸಿಪಾಲಿಟಿ ಬೆಸ್ಟ್ ಬಂಗಿ ಸರ್ವೆಂಟ್ ಅಂತ. ಇನ್ನ ಬಿ ಎಡ್ ಅಂದ್ರೆ ಏನ್ರಿ? ಬಿ ಎಡ್ ಅಂದ್ರೆ ಬೆಸ್ಟ್ ಇರೋ ಹುಡುಗಿಯರಿಗೆ ಡಿಕ್ಕಿ ಹೊಡಿಯೋದಂತಾರೆ. ಓಹೋ, ಹಿಂಗ್ರೆ. ನೋಡ್ರಿ, ನಾ ಇನ್ನೂ ಒಂದ್ ಎರಡು ಕ್ವಶನ್ ಕೇಳ್ಬೇಕಂತ ಮಾಡಿ ನಿಮ್ಮನ್ನ. ಕೇಳ್ರಲ್ಲ, ಇನ್ನ ಸಮುದ್ರದಾಗಿ ನೀರು ಉಪ್ಪಾಗಿರ್ತಾವ್ರಿ ಅವು? ನೋಡ್ರಿ, ಸಮುದ್ರದೊಳಗ ಇಲಿ, ಅಗ್ನ, ಮಸುಳಿ, ಉಳ್ಳ, ಉಪ್ಪಿಡಿ ಎಲ್ಲಾವ್ ತಳದಾಗಿರ್ತಾವ್ರಿ. ಒಂದಕ್ಕೂ ಅಲ್ಲೇ ಹೋಗಿರ್ತಾವ, ಎರಡಕ್ಕೂ ಅಲ್ಲೇ ಹೋಗಿರ್ತಾವ. ಒಟ್ಟು ಬ್ಯಾಸರದ ಕಣ್ಣೀರ್ ಹಾಕಿರ್ತಾವ್ರಿ, ಅದೆಲ್ಲ ಕೂಡ್ಕೊಂಡು ನೀರಿನ ಒಳಗ ಮಿಕ್ಸ್ ಆಗಿರ್ತೈತ್ರಿ. ಅದಕ್ಕ ಸಮುದ್ರ ನೀರು ಉಪ್ಪಾಗಿರ್ತ. ಇದೆಲ್ಲ ಗೊತ್ತಿದ್ದಿಲ್ ಬಿಡ್ರಿ ಮತ್ ನನಗೆ. ಹೋಗ್ಲಿ, ಇನ್ನ ಬಸ್ ಯಾಕೆ ನಿಂದಿರ್ತಾವ್ರಿ? ಅಷ್ಟು ಗೊತ್ತಿಲ್ಲೇನ್ರಿ ಮೇಡಮ್ ಅವ್ರ? ಇಲ್ರಿ, ಗೊತ್ತಿಲ್ಲದ ಕೇಳಾಕತ್ತೆ ನಿಮ್ಮನ್ನ. ಬಸ್ ಯಾಕೆ ನಿಂದಿರ್ತೈತಿ ಅಂದ್ರ ಅದು ಕುಂದ್ರಕ್ ಬರಲ್ಲ, ಅದಕ್ಕೆ ಅಲ್ಲಿ ನಿಂದಿರ್ತೈತಿ ಅಂದ. ಇನ್ನ ಮಹಾತ್ಮ ಗಾಂಧಿ ಫೋಟೋನ ಎದಕ್ ಹಾಕಿರ್ತಾರ್ರಿ? ಮಹಾತ್ಮ ಗಾಂಧಿ ಫೋಟೋ ಎದಕ್ ಹಾಕಿರ್ತಾರ ಅಂತ ಗೊತ್ತಿಲ್ಲೇನ್ರಿ, ಮನೆಯಾಗಿನ ಮಳಿಗೆ ಹಾಕಿರ್ತಾರ್ರಿ. ಭಾರಿ ಶಾಣೆ ಅದಿರ್ ಬಿಡ್ರಿ ನಗರ್ ಮತ್ತೆ ನೀವು. ಏ, ಅದ್ರ ನಂದು ಪಿ ಎಚ್ ಡಿ ಆಗೇತ್ರಿ. ಓಹೋ, ನಿಮ್ದು ಸಾಲ ಎಷ್ಟು ಮುಗ್ದೈತ್ರಿ? ಏ, ನಾನ್ ಸಾಲಿ ಕಲ್ತು ಹೇಳ್ಕೊಂತ ಹೋದ್ರೆ ಒಂದ್ ದೊಡ್ಡ ಮೆಗಾ ಸೀರಿಯಲ್ ಆಕೈತ್ರಿ ಅದ. ರೀನಾಗು, ನಿಮ್ಗೊಂದು ಮನಸ್ಸಿನ ಮಾತು ಹೇಳ್ಬೇಕಂತ ಮಾಡಿನ್ರಿ. ಅಂತದೇನ್ರಿ ಮನಸ್ಸಿನ ಮಾತು? ಏನಿಲ್ರಿ, ನಾನ್ ನಿಮ್ಮನ್ನ ಬಹಳ ಇಷ್ಟಪಟ್ಟಿನಿ, ನಿಮಗೆ ಇಷ್ಟ ಆಯ್ತೋ ಇಲ್ಲೋ ಅಂತ. ನೋಡ್ರಿ, ನನ್ ಜೀವನದಲ್ಲಿ ನಾನು ಇದುವರೆಗೆ ಯಾವ ಹುಡುಗನ ಇಷ್ಟಪಟ್ಟಿಲ್ಲ. ನೀನಾಗೆ ಇಷ್ಟಪಟ್ಟಿ ಅಂದ್ಮೇಲೆ ಇದ ಖುಷಿಯಾದಾಗ ಪುಟ್ರಾಜ್ ಗವಗಳ ಮಟ್ಟಕ್ಕೆ ಹೋಗಿ ಎರಡು ತೆಂಗಿನಕಾಯಿ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬರ್ಲಾ? ಬರ್ರಿ. ಬಾಯ್ ಬಾಯ್ ಟಾಟಾ. ಒಂಟಿಯಾಗಿದ್ದ ನಮ್ಮ ನಕಲಿನ ಆಗ್ಯಾಗ ಈ ನೀಲಾಂಬರಿ ಜಂಟಿ ಆದ ಕೂಡಲೇ ಇನ್ನ ಏನಾರ ಮಾಡಿ ಒಟ್ಟು ದುಡಿದು ದುಡ್ಡು ಮಾಡ್ಬೇಕಂತೇಳಿ ಬ್ಯಾಂಕಿನಾಗ ಖಾಲಿ ಇರೋ ಪ್ಯೂನ್ ಕೆಲಸಕ್ಕೆ ಮ್ಯಾನೇಜರ್ ಹತ್ರ ಬಂದ ಏನೇನ್ ಹೇಳ್ತಾನೆ ಕೇಳ್ರಲ್ಲಿ. ಐ ಡೋಂಟ್ ಲೈಕ್ ಐಟ್ ಎಜುಕೇಶನ್, ಐ ಡೋಂಟ್ ಲೈಕ್ ಇಟ್ ಎಜುಕೇಶನ್. ಲೈಫ್ ಅಲ್ಲಿ ಎಜುಕೇಶನ್ ಕಲಿಯೋದು ಕಷ್ಟ, ಕಲ್ತ ಮೇಲೆ ನೌಕರಿ ಸಿಗೋದು ಇನ್ನ ಕಷ್ಟ ಮ್ಯಾನ್. ಫಸ್ಟ್ನೇ ಸರಿ ಲೈಫ್ ಅಲ್ಲೇ ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಒಳಗಡೆ ಅಂಕಲ್ ಇದೆಯೋ, ಆಂಟಿ ಇದೆಯೋ, ಫಿಗರ್ ಇದೆಯೋ, ಡಗರ್ ಇದೆಯೋ ಒಂದು ಗೊತ್ತಿಲ್ಲ. ಒಳಗಡೆ ಹೋಗಿ ಸಾಕ್ನಂತ ಎಂಟ್ರಿ ಕೊಟ್ಟು ಪಟ್ನಂತ ಹೊರಗಡೆ ಬಂದ್ಬಿಡ್ತೀನಿ. ನಮಸ್ಕಾರ ಸರ್, ನಾನು ಒಳಗಡೆ ಬರಬಹುದೇ ಸರ್? ಬಾ ಬಾರಪ್ಪ, ಕುತ್ಕೋ. ನಿನ್ನ ಹೆಸರು? ಎಸ್ ಎನ್ ಸರ್. ಹಂಗಂದ್ರೇನು? ಎಸ್ ಅಂತಂದ್ರ ಸಾಕಿ ಬೆಳೆಸಿದವ್ರ ಮಗ, ಎನ್ ಅಂದ್ರ ನಕ್ಲಿನಾಗ. ಶಾರ್ಟ್ ಕಟ್ ಆಗಿ ಎಸ್ ಎನ್ ಅಂತ ಇಟ್ಕೊಂಡಿದ್ದೀನಿ ಸರ್. ಮತ್ತೆ ತಮ್ಮ ಜನ್ಮದಾತರ ಹೆಸರು? ಎಸ್ ಎನ್ ಸರ್. ಅಲ್ಲೋ, ನಿನ್ನ ಹೆಸರು ಎಸ್ ಎನ್ ಅಂತೀಯ? ನಿಮ್ಮ ಅಪ್ಪ ಅವನ ಹೆಸರು ಎಸ್ ಎನ್ ಅಂತೀಯ? ಹಂಗಂದ್ರೆ ಏನೋ ತಮ್ಮ. ಎಸ್ ಅಂದ್ರೆ ಸುಳ್ಳು ಸುಬೇದಾರಪ್ಪನವ್ರ ಮಗ ಸುಮ್ಳು ಬರ್ಕಿ ಸುಸಪ್ಪ ಅಂತ ನಮ್ಮ ಅಪ್ಪನ ಹೆಸರು ಸರ್. ಎನ್ ಅಂದ್ರೆ ನಾಚಿಗೇಡಿ ಮನೆತನದ ನಾಲಾಯಕ ನಲವತ್ತೋಡ ನಲ್ಲವಕ್ಕ ಅಂತ ನಮ್ಮ ಅವನ ಹೆಸರು ಸರ್. ಅದಕ್ಕೆ ಶಾರ್ಟ್ ಕಟ್ ಆಗಿ ಎಸ್ ಎನ್ ಅಂತ ಹೇಳಿದೆ. ನೆಕ್ಸ್ಟ್ ಕ್ವಶನ್ ಸರ್. ಪವಾಡ ಪುರುಷರ ಜನ್ಮಸ್ಥಳ? ಅದು ಎಸ್ ಎನ್ ಸರ್. ಅಲ್ಲೋ, ಏನ್ ಕೇಳಿದ್ರು ಬರೀ ಎಸ್ ಎನ್ ಅಂತೀಯಲ್ಲ ಮಾರಾಯ, ಹಂಗಂದ್ರೆ ಏನು ಅಂತ ವಸಿ ಬಿಡ್ಸ್ ಹೇಳು. ಎಸ್ ಅಂದ್ರೆ ಸುರ್ಪುರ್ ಜಿಲ್ಲೆ ಸೋಂಬೇರಿ ತಾಲೂಕು ನಾಚನಹಳ್ಳಿ ಅಂತ ನಮ್ಮ ಊರು ಸರ್. ನಾಚನಹಳ್ಳಿ ನಿಮ್ ಮನೆ ಎಲ್ಲಿ ಬರ್ತೈತಿ? ಸೀದಾ ಹೋಗಿ ನೆಟ್ಟಗೊಳಿದ್ರೆ ನಮ್ಮ ಮನೆ ಬರ್ತೈತಿ ಸರ್. ಹೋಗ, ನಿನ್ ಮಂಜಳಾಗ್ಲಿ, ನಿಂದು ಎಲ್ಲಿ ಮಠ ಸಾಲಿ ಆಗೈತಿ? ಅದು ಎಸ್ ಎನ್ ಆಗೈತ್ರಿ ಅಪ್ಪ. ಹಂಗಂದ್ರೆ ಏನು? ಎಸ್ ಅಂದ್ರೆ ಸೆವೆಂತ್ ಪಾಸು, ಎನ್ ಅಂದ್ರೆ ನೈನ್ತ್ ಫೇಲ್. ಸೆವೆಂತ್ ಪಾಸ್ ಆಗಿ ನೈನ್ತ್ ಫೇಲ್ ಆಗಿದ್ದೀನಿ ಸರ್. ಮದ್ವೆ ಆಗೈತೋ ಇಲ್ಲೋ? ಮಕ್ಳು ಮರಿ ಇದಾವೋ ಇಲ್ಲ ಬರೀ ಫಿಗರ್ ಒಳಗೆ ಡೌ ಹೊಡ್ಕೊಂಡು ಹಿಂಗೆ ಓಡಾಡ್ತಾ ಇದೀಯೋ? ಎಸ್ ಎನ್ ಆಟ ಆಗಿದೆ ಸರ್. ಅಲ್ಲಲ್ಲಿ ಏನ್ ಕೇಳಿದ್ರು ಬರೀ ಎಸ್ ಎನ್ ಅಂತೀಯಲ್ಲೋ, ಕಟ್ಬಿಡ್ತಾವನೆ. ಹಂಗಂದ್ರೆ ಏನು ಅಂತ ವಸಿ ಬಿಡ್ಸ್ ಹೇಳು. ಎಸ್ ಅಂದ್ರೆ ಸುಮತಿ ನೌಲ್ಗುಂದ ಅಂತ ನಮ್ಮ ಹೆಣ್ಮಕ್ಳು ಸರ್. ಸಣ್ಣ ಸಣ್ಣ ನಾಲ್ಕು ಮಕ್ಳು ಇದಾವೆ, ಅದಕ್ಕೆ ಶಾರ್ಟ್ ಕಟ್ ಆಗಿ ಎಸ್ ಎನ್ ಅಂತಿದ್ದೆ. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಸರ್. ಮತ್ತೆ ಎಲ್ಲಾರು ಕೆಲಸ ಮಾಡಿದ ಅನುಭವ ಇದೆಯಾ? ಅಯ್ಯೋ, ಎಸ್ ಎನ್ ಆಟ ಅನುಭವ ಇದೆ ಸರ್. ಶಿವ ಶಿವ, ಬೆಳ್ ಬೆಳಗಿನ ಯಾರ ಮುಖ ನೋಡ್ಕೊಂಡು ಬಂದಪ್ಪ? ಮೊದಲನೇ ಕೇಸ ಹಿಂಗಿರ್ಬೇಕಾದ್ರೆ ನೆಕ್ಸ್ಟ್ ಬರೋ ಕೇಸ್ಗಳು ಹೆಂಗಿರ್ಬೇಕು ಅಲ್ಲ? ಎ ಸಿ ಇಂದ ಹಿಡಿದು ಡಿ ಸಿ ವರ್ಗೂ ಇಂಟ್ರೂವ್ ಮಾಡಿದ ಬಡ್ಡಿ ಮಗ ನಾನು. ನನ್ ತಲೆಗೆ ಹುಳ ಬಿಡ್ತಾವನೆ, ಕತ್ ಬಿಡ್ತಾವನೆ. ಎಸ್ ಎನ್ ಎಸ್ ಎನ್ ಅಂತ ನನ್ ತಲೆ ಕಟ್ಸ್ಬೇಡ. ಎಸ್ ಎನ್ ಅಂದ್ರೆ ಏನು ಅಂತ ಮದ್ದು ಬಗಳು ಸರ್. ಎಸ್ ಅಂದ್ರೆ ಸಗಣಿ ಬಳಿಯೋದು, ಶೇವಿಂಗ್ ಮಾಡೋದು, ಸ್ಮಾರ್ಟ್ ಇರೋ ಹುಡುಗಿಯರಿಗೆ ಲೈನ್ ಹೊಡೆಯೋದು, ಸ್ಟೆಪ್ನಿ ಸಟ್ ಮಾಡೋದು ಅಂತ. ಎನ್ ಅಂದ್ರೆ ನಟ್ ಲೂಸ್ ಆದ್ರೆ ಟೈಟ್ ಮಾಡೋದು, ನೈನ್ಟಿ ಕುಡ್ದು ನಾಯಿ ಹಂಗ ಒದ್ರದಾಟ ನನಗ್ ಅನುಭವ ಐತ್ರಿ ಸರ್.
ಹೋಗ್ಲಿ, ಮನೆಯಿಂದ ಬರ್ಬೇಕಾದ್ರೆ ಎಸ್ ಎನ್ ತಂದಿಯೋ ಇಲ್ಲೋ? ಎಸ್ ಎನ್ನ ಹಂಗಂದ್ರೆ ಏನ್ ಸಾರ್? ಎಸ್ ಅಂದ್ರೆ ಸೂಟ್ ಕೇಸಿನ ತುಂಬಾ, ಎನ್ ಅಂದ್ರೆ ನೋಟಿನ ಕಟ್ಟು. ಅದಂದ್ರೆ ಮಾತ್ರ ಕೆಲ್ಸ ಆಗುತ್ತೆ ಗೊತ್ತಾಯ್ತಾ? ನಾ ಬರ್ಬೇಕಾದ್ರೆ ಹಂಗೆ ಬರಿಗೆಲ್ಲಿಂದ ಬಂದ್ಬಿಟ್ಟಲ್ಲ ಸಾರ್. ತಾವ್ ಎಲ್ಲಿಂದ ಬರ್ತಾ ಇದ್ದೀರೋ? ಧಾರವಾಡ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ರಿಲೀಸ್ ಆಗಿ ಫಸ್ಟ್ ತಮ್ಮಂತಕ ಬರ್ತಾ ಇದ್ದೀನಿ ಸಾರ್. ಲೇ ಸೆಕ್ಯೂರಿಟಿ ಬಾರೋ ಇಲ್ಲಿ, ನನಗೆ ಕೋಪ ಬಂದು ಇವನು ಮರ್ಡರ್ ಮಾಡೋಕ್ಕಿಂತ ಮೊದ್ಲು ನನ್ನ ಆಫೀಸಿಂದ ಹೊರಗಡೆ ಎಳೆದ್ ಬಿಸಾಕು. ಬೇಡಿ ಸಾರ್, ಕೆಲಸ ಕೊಡಿ ಸಾರ್. ಬೇಕಾದ್ರೆ ನಿಮ್ ಹೆಣ್ ಮಕ್ಳಿಗೆ ಸೀರಿ ಒಗಿತೀನಿ, ಬೇಕಾದ್ರೆ ನಿಮ್ಮ ದಾಡಿ ಮಾಡಿ ಗಾಡಿ ತೊಳಿತೀನಿ, ನೀವ್ ಯಾವ ಮಾರಿದ್ರೆ ನಿಮ್ ಮಗಳಿಗೆ ಡೌ ಹೊಡೆದು ಮದುವೆಯಾಗಿ ನಿಮ್ ಮನಿ ಅಳಿ ಹಾಕ್ತೀನಿ. ದಯವಿಟ್ಟು ಕಳ್ಕೊಬೇಡಿ ಸಾರ್, ಇಂಥ ಫಿಗರ್ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗಲ್ಲ ಸಾರ್. ಹೈ ಏಟ್ ಗೌರ್ಮೆಂಟ್ ಜಾಬ್ ಲಂಚ ಕೊಟ್ರೆ ಮಂಚಿನ ಮ್ಯಾಕ್ ಕುಂದಿರ್ಸ್ತಾರೆ, ಇಲ್ಲಾಂದ್ರೆ ರೈಟ್ ಹೇಳಿಸ್ತಾರೆ. ಆರು ದಿವಸದಾಗೆ ಯಡಿಯೂರಪ್ಪನೆ ಕೆಳಗಿಳಿಸ್ದಂಗ ನನ್ನನ್ನು ಎಸ್ದು ಬಿಡ್ತಾರೆ ಕಳ್ಳನ ಮಕ್ಕಳು. ಐ ಡೋಂಟ್ ಲೈಕ್ ದೇಟ್ ಬ್ಯಾಂಕ್ ಜಾಬ್. ಬೆಳಿಗ್ಗೆ 9:00 ರಾತ್ರಿ 9:00 ಚೇರ್ ಮ್ಯಾಲ್ ಕುಂತ್ಕೊಂಡು ಸ್ವಂಟ ನೋವು ಬರಿಸಿಕೊಳ್ಳೋದು ಯಾರಿಗೆ ಬೇಕು ಮ್ಯಾನ್? ನಮ್ದು ಸ್ವಂಟಕ್ಕೆ ಕೆಲಸ ಕೊಡೋದೇ ನಮ್ಮ ಜೀವನದ ಗುರಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಐ ಡೋಂಟ್ ಲೈಕ್ ದೇಟ್ ಬ್ಯಾಂಕ್ ಜಾಬ್. ದುಡ್ಡು ಇದ್ರೆ ಈ ದುನಿಯಾದಾಗ ಎಲ್ಲಾ ನಡೆದಿತ್ತು ಅಂತ ಹೇಳಿ ಸತ್ಯ ತಿಳ್ಕೊಂಡ ಸುಮ್ಮನೆ ಕುಂತಿದ್ದ ನಮ್ಮ ನಕಲಿ ನಾಗ್ಯಾನ ಬಾಳಿನೊಳಗ ಎಂದೆಂದು ಮರಿಲಾಗದಂತ ಒಂದು ವಿಚಿತ್ರ ಘಟನಾ ನಡೀತೈತ್ರಿ. ನಮ್ಮ ನಕಲಿ ನಾಗ್ಯಾನ ಮನಸಾರೆ ಪ್ರೀತಿ ಮಾಡಿದ ನೀಲಾಂಬರಿ ತನ್ನ ತಂದೆ ತಾಯಿ ನಾಗ್ಯಾನ ಮದುವೆ ಆಗಾಕ ಒಪ್ಪಲ್ಲ ಅಂತ ಗೊತ್ತಾದ ಮ್ಯಾಲ ಯಾರಿಗೂ ಹೇಳದ ವಿಷ ಕೊಡದ ಸತ್ ಹೋಗ್ತಾಳ್ರಿ. ಇದ್ನೆಲ್ಲ ಕಣ್ಣಾರೆ ಕಂಡ ನಮ್ಮ ನಾಗ್ಯ ಕಣ್ಣೀರ್ ಕೂಡಿ ಹರಿಸ್ತಾನ್ರಿ. ಅವಳ ನೆನಪಿನಾಗನ ಕೊರಗಿ ಕೊರಗಿ ಹುಚ್ಚಾಗ್ತಾನ್ರಿ. ಈ ಪ್ರಪಂಚದಲ್ಲಿ ಪ್ಯೂರ್ ಪ್ರೀತಿ ಅನ್ನೋದೇ ಇಲ್ಲ. ಈ ಆಳಾದ ಹುಚ್ಚ ಪ್ರೀತಿನ ಮೆಚ್ಚಿ ಹೋದರು ಹುಚ್ಚರಾಗ್ತಾರ ಅಥವಾ ಮಣ್ಣ ಮುಚ್ಚಿ ಹೋಗರ ಒಂದು ಗೊತ್ತಾಗೋದಿಲ್ಲ. ನಮ್ ನೀಲ ಬಾಳ ಬಾಳ ಒಳ್ಳೋಳು, ಆದ್ರೆ ವಿಷಯ ಕೂಡ ಸತ್ತೋಗ್ಬಿಟ್ಲ ಅಷ್ಟೇ. ಬಿಳಿ ಆಳೆ ಎತ್ತಿದ್ದ ನನ್ನ ಮನಸ್ಸಿನಾಗ ಚೆಂದಾಗಿ ಚೆಲುವಿನ ಚಿತ್ತರು ಬಿಡಿಸಿದ ಚಂಗುಲಾವಿ ಅವಳು. ಬರಡು ಭೂಮಿ ಎತ್ತಿದ್ದ ನನ್ನ ಮನಸ್ಸಿನಲ್ಲಿ ಪ್ರೀತಿ ಬೀಜ ಬಿಚ್ಚಿದವಳು ಅವಳು. ಈ ಬೀಜ ಬೆಳೆದು ದೊಡ್ಡದಾಗಿ ಫಲ ಕೂಡ ಮುಂಚೆಲೆ ಆ ದೇವ್ರು ಎಲ್ಲ ಮ್ಯಾಕೆ ಕರ್ಕೊಬಿಟ್ಟ. ಆ ದೇವ್ರ ಸಹಿತ ಸರಿಯಾಗಿಲ್ಲ ಕಳ್ಳನ ಮಗ, ಎಲ್ಲ ಡಬಲ್ಗೆ ಮಾಡ್ತಾನೆ. ಈ ಪ್ರೀತಿ ಮಾಡೋರ್ ಕಂಡ್ರೆ ಆಗ್ಬರಲ್ಲ ಅವ್ರಿಗೆ. ಈ ಹುಡುಗರು ಯಾವಾಗ ಕೈ ಕೊಡ್ತಾರೋ ಯಾವಾಗ ಕೈ ಕುಡಿಸ್ತಾರೋ ಒಂದು ಗೊತ್ತಾಗುದಿಲ್ಲ. ಮೈ ಮರ್ತು ಕುದ್ರಿ ಎಲ್ಲ ಯಾವ ಮಾಡಿಸ್ಬಿಡ್ತಾರೆ ಅಷ್ಟೇ. ಪ್ರೀತ ಮೇಲಾದ್ಮೇಲೆ ಪ್ರಪಂಚದ ಪ್ರತಿಯೊಂದು ವಸ್ತುಗಳ ಟೇಸ್ಟೇ ಸಿಗಲ್ಲ, ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಮೊದ್ಲು ನನ್ನ ಜೀವನ ಹಂತಡಿಕೆ ಲೈಟ್ ಥರ ಪಕ್ಕ ಪಕ್ಕ ಅಂತ ಒಳಿತೈತು. ಆ ನೀಲಾಂಬ್ರಿ ನನ್ನಿಂದ ದೂರ ಆದ್ಮೇಲೆ ನನ್ನ ಜೀವನನೇ ಕತ್ತಾಗೋಗ್ಬಿಡುತ್ತೆ. ಯಾವಾಗ ಬೆಳೆ ಕರೀತು ಯಾವಾಗ ಕತ್ತಲಾಗುತ್ತೆ ಒಂದು ಗೊತ್ತಾಗೋದಿಲ್ಲ. ಒಂಟಿ ಆದ ನಾನು ಬಾಳಿಗೆ ಜಂಟಿ ಹಾಕಳೆ, ನನಗೂ ಒಂದು ಜವಾಬ್ದಾರಿ ಬರುತ್ತೆ. ಮಕ್ಳು ಮರಿಯಾಗಿ ನಂದು ಒಂದು ಪುಟ್ಟ ಸಂಸಾರ ಹಾಕೈತೆ ಅಂತ ಏನೇನೋ ಕನಸು ಕಂಡು ಕಟ್ಕೊಂಡಿದ್ದೆ, ಎಲ್ಲ ಮಣ್ಣು ಪಾಲಾಗೋಯ್ತು ಅಷ್ಟೇ. ಬನ್ನಿ ಗಿಡದು ನೆರಳಾಗ ಬಗಲಾಗ ಕುಂತು ನೀನು ಬಿಟ್ಟು ಬದುಕೋದಿಲ್ಲ ಅಂತೇಳಿ ಬಂಗಾರದ ಸರ ಬೇಡಿದ್ದಿ. ಬೇಡ ಬೇಡ ಅಂದ್ರು ಹತ್ತಿ ಹೊಲ್ದಾಗ 10 ಗಂಟೆಗೆ 10 ಸರಿ ಮುತ್ತು ನೀಡಿದ್ದಿ. ಹಳ್ಳದ ದಂಡಾಗ ಆಕ್ರಿಕ ಪಲ್ಯ ತಿನ್ನಿಸಿ ಮನಸಾರೆ ನನ್ನ ನಂಬಿಸಿ ಒಂಟಿ ಮಾಡಿ ಹೋಗಕ್ಕ ನಿನಗೆ ಮನಸ್ಸರ ಹ್ಯಾಂಗ ಬಂತು ಗೆಳತಿ? ಮನಸ್ಸರ ಹೆಂಗ ಬಂತು? ನೀನ ಇಲ್ಲ ಅಂದ್ಮೇಲೆ ಈ ದುನಿಯಾದಲ್ಲಿ ನಾ ಹ್ಯಾಂಗ ಬದುಕಲಿ? ನೀ ನೋಡ ನೋಟ ಕಲಿಸಿದ ಪಾಠ ಬೆಳದಿಂಗಳ ಬೆಳಕಿನಾಗ ಬ್ಯಾಡ ಬ್ಯಾಡ ಅಂದ್ರು ಮನಸ್ಸರಿ ಮಾಡಿಸಿದ ಊಟ ದಿನ ನಿತ್ಯ ನನಗ ಚುಚ್ಚಿ ಚುಚ್ಚಿ ಕಾಡಾಕತ್ತಿದ್ದೆ ಗೆಳತಿ, ಚುಚ್ಚಿ ಚುಚ್ಚಿ ಕಾಡಾಕತ್ತಿದ್ದೆ. ಕುಡಿಯಾಕ ಕುಂತಾಗ ಬಾಟ್ಲಿ ಕಸ್ಕೊಂಡ್ರ ತಾಯಿ ತನ್ನ ಮಗುನ ಎದಿ ಹಾಲು ಕುಡಿಸೋದನ್ನ ಮರ್ತರ, ಎಷ್ಟು ಕಷ್ಟ ಆಕತಿ. ಅದಕ್ಕಿಂತ ಡಬಲ್ ಆಗೈತಿ ಗೆಳತಿ ನನಗ, ಡಬಲ್ ಆಗೈತಿ. ನೀನು ವಿಷಯ ಕುಡಿ ಸತ್ತೋದಿ, ನಾನು ಮಾತ್ರ ಜೀವಂತವಾಗಿರಲ್ಲ ಗೆಳತಿ, ಜೀವಂತವಾಗಿರಲ್ಲ. ನಿದ್ದ ಹೆಚ್ಚಿನಾಗ ಸತ್ತು ಹೋಗ್ತೀರಿ ಗೆಳತಿ, ಸತ್ತು ಹೋಗ್ತೀನಿ. ಹಾರು ಅಕ್ಕಿನ ಬೀಸೋ ಗಾಳಿನ ನನ್ನ ನಿನ್ನ ದೂರ ಮಾಡಕ ಯಾರಿಂದ ಆಗಲ್ಲ ಗೆಳತಿ, ಯಾರಿಂದ ಆಗಲ್ಲ. ಸತ್ತ ಮೇಲೆ ಆದ್ರೂ ನಾ ಇಬ್ರು ಒಂದಾಗಿ ಜೀವನ ಮಾಡೋಣಂತ ನಿನ್ ಜೋಡು ನಾನು ಬರ್ತೀನಿ. ಈಗೋ ನನ್ನ ಕರ್ಕೋ, ನಾನು ಬರ್ತಾ ಇದ್ದೀನಿ ಗೆಳತಿ. ನೀನಾ ನೀನಾ ನೀನಾ.